ಎಷ್ಟಿಲ್ಲ ಸರ್ ಕಾವ್ಯಗಳನ್ನು ರಚಿಸಿದರೂ ಅಲ್ಲಿ ಕನ್ನಡದ ಸೇವೆಯನ್ನು ಮಾಡಿರ್ತಕ್ಕಂಥ ಕವಿಗಳನ್ನು ಮತ್ತೊಮ್ಮೆ ನೆನಪಿಸ್ಕೋಬೇಕು ನಾನು ಡಿ ಎಸ್ ಕರ್ಕಿಯವರನ್ನು ಅವರನ್ನು ಹೌದು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆತೇವು ಮರವಾ ತೆರೆದೇವು ಮನವಾ ಎರೆದೇವು ಒಲವರಿ ನೆನಪಾ ನರ ನರವನೆಲ್ಲ ಉರಿಗೊಳಿಸಿ ಒಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಅಂತ ಮಾತು ಸರ್ ಬಹುಶಃ ಈ ನಿಮ್ಮ ಕವಿತೆಗಳಿಂದ ಎಲ್ಲರ ಮನ ಮನಗಳಲ್ಲಿ ಪ್ರವೇಶ ಮಾಡಲಿ ಅಂತಕ್ಕಂಥದ್ದು ಒಂದು ಆಸೆ ಇದೆ ಸರಿ ಸರ್ ಹಾಗೆ ಸಿದ್ದಯ್ಯ ಪುರಾಣಿಕರು ಈ ಕರುನಾಡು ಎಲ್ಲ ಸೇರ್ಪಡೆ ಆದಾಗ ಅವ್ರಿಗೆ ಭಾಳ ಸಂತೋಷ ಒಂದು ಕರುನಾಡು ಆಯ್ತಲ್ಲ ಒಕ್ಕೂಟ ಸೇರಿಕೊಂಡು ಏಕೀಕರಣದಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿದ ಆಲೂರು ವೆಂಕಟರಾಯು ಎಲ್ಲರಿಂದ ಹಿಡಿದು ಆಗ ಒತ್ತಿತೋ ಒತ್ತಿತೋ ಕನ್ನಡದ ದೀಪ ಕನ್ನಡದ ದೀಪ ತೊಲಗಿತೋ ತೊಲಗಿತೋ ಶತಮಾನಗಳ ಶಾಪ ಅಂತ ಸಂತಸವನ್ನು ವ್ಯಕ್ತಪಡಿಸ್ತಾರೆ ಸರ್ ಎಷ್ಟು ಸಂತಸವನ್ನು ವ್ಯಕ್ತಪಡಿಸ್ತಾರೆ ಅದನ್ನು ಉಳಿಸ್ಕೊಳ್ಬೇಕಾದ್ರೂ ನಮ್ಮ ಕೆಲಸ ಇದೆ ನೀವೀಗಾಗಲೇ ಒಂದು ಮಾತು ಹೇಳಿದ್ರಿ ಮಹಾಲಿಂಗರ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ತೀನಿ ಕನ್ನಡ ಸುಲಿದ ಬಾಳೆಹಣ್ಣಿನಂದದೇ ಹಾಗೆ ಕಳೆದ ಸಿಗುರಿನ ಕಬ್ಬಿನಂದಿದೆ ಆ ಸಿಗುರು ಅಂದರೆ ಆ ಸಿಪ್ಪೆ ಸಣ್ಣ ಎಳೆ ಬರ್ತಾ ಅಷ್ಟು ಸುಲಭವಾಗಿ ನಾವು ಕನ್ನಡವನ್ನು ಮಾತನಾಡ್ಬೋದು ನಮ್ಮ ಮಾತನ್ನು ಹೇಳ್ತಾರೆ ಇಂತಹ ಮಾತುಗಳು ನಮಗೆ ಇಲ್ಲಿ ಬಹಳ ಅರ್ಥಪೂರ್ಣವಾಗ್ತದೆ ಇವೆಲ್ಲ ಕವಿಗಳು ಇನ್ನೂ ಹೇಳ್ತಾ ಹೋದರೆ ಒಬ್ಬೊಬ್ಬರು ಕವಿಗಳು ಹೇಳಿರ್ತಕ್ಕಂಥದ್ದು ಕನ್ನಡದ ಬಗ್ಗೆ ಸಾಲಲ್ಲ ನೂರಾರು ಕವಿಗಳು ಕನ್ನಡಕ್ಕಾಗಿ ತನ್ನ ಏನು ಮಾಡಿದ್ದಾರೆ ಹೆಗಲನ್ನು ಕೊಟ್ಟು ಹೆಗಲನ್ನು ಕೊಟ್ಟು ಇಲ್ಲಿ ಕನ್ನಡದ ತೇರನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಇಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸ ಇರೋದು ಸರ್ ಎಪ್ಪತ್ತಕ್ಕೂ ದಶಲಕ್ಷಕ್ಕೆ ಹೆಚ್ಚು ಜನ ಕನ್ನಡವನ್ನು ಮಾತನಾಡ್ತಕ್ಕಂಥವ್ರು ಅದಕ್ಕೂ ಜಾಸ್ತಿನೇ ದೇಶ ವಿದೇಶಗಳು ವಿಶ್ವವನ್ನು ನೆಟ್ಸ್ಕೊಂಡು ನಾವು ಭಾಳಷ್ಟು ಕೋಟಿಗಟ್ಟಲೆ ಜನ ಕನ್ನಡವನ್ನು ಮಾತನಾಡೋರು ಇದ್ದಾರೆ ಅನ್ನೋ ಮಾತಲ್ಲಿ ನಮ್ಗೆ ಅರ್ಥವಾಗ್ತದೆ ಸರ್ ತುಂಬ ಸೊಗಸಾಗಿ ಮಾತಾಡಿದ್ದೀವಿ ಸರ್ ಯಾಕಂದರೆ ಆ ಕವಿವಾಣಿಗಳನ್ನು ನಿಮ್ಮ ಒಂದು ಬಾಯಲ್ಲಿ ಆ ಉದುರಿದ ಸಿಹಿಮುತ್ತುಗಳಂತೆ ಒಂಥ ಭಾಸವಾಯ್ತು ನನಗಂತೂ ಅಷ್ಟು ಆ ಕನ್ನಡ ನಾಡಿನ ಬಗ್ಗೆ ಆ ಕವಿವಾಣಿಗಳು ಅಷ್ಟೊಂದು ಸೊಗಸಾಗಿತ್ತು ಈ ಜೊತೆಗೆ ಎಲ್ಲ ಒಂದು ಕಡೆ ಶತಶತಮಾನಗಳಿಂದ ಬೆಳೆದು ಬರೆದಿರ್ತಕ್ಕಂಥ ಒಂದು ಶ್ರೀಮಂತ ಸಾಹಿತ್ಯ ಶ್ರೀಮಂತ ಭಾಷೆ ನೋಡಿ ಕನ್ನಡದ ಒಂದು ಭಾಷಾ ಇತಿಹಾಸಕ್ಕೆ ಬಂದರೆ ನಾವು ತಮಿಳು ಬಿಟ್ಟರೆ ಕನ್ನಡವನ್ನು ಪುರಾತನ ಭಾಷೆ ಅಂತ ಪರಿಗಣಿಸ್ತೀವಿ ಅಂತಹ ಪುರಾತನ ಭಾಷೆಯನ್ನು ಇಂದಿನ ಪೀಳಿಗೆಯವರು ಎಲ್ಲೋ ಒಂದು ಕಡೆ ಅದನ್ನು ನಾಶ ಮಾಡೋ ಹತ್ರ ಹೊರಟಿದ್ದಾರೆ ಅನ್ನೋ ಒಂದು ಕೊರಗು ಯಾವಾಗಲೂ ಕಾಡ್ತಾ ಇರುತ್ತೆ ಆಮೇಲೆ ಈ ಆವ ಈಗ ಇಂಗ್ಲೀಷಿನ ಒಂದು ಪ್ರಭಾವ ಇದ್ರೆ ಅದೇ ಹನ್ನೆರಡನೇ ಶತಮಾನಕ್ಕಿಂತ ಹಿಂದೆ ಸಂಸ್ಕೃತದ ಪ್ರಭಾವ ಇತ್ತು ತಕ್ಕುದೇ ಬೆರೆಸಲಿಕ್ಕೆ ಘತಮಂ ತೈಲಮಂ ಅಂತ ನಯಸೇನ ಹೇಳ್ತಾರೆ ಸಕ್ಕದಂ ಪೇಳಿಗೆ ಮರಿ ಸಕ್ಕದಂ ತಕ್ಕುದೇ ಬೆರೆಸಲಿಕ್ಕೆ ಘೃತಮಂ ತೈಲಮಂ ಅಂತ ಹೇಳ್ತಾನೆ ಅಂದರೆ ಯಾವ ರೀತಿ ಅಂದರೆ ಎಣ್ಣೆಯಲ್ಲಿ ತುಪ್ಪ ತುಪ್ಪದಲ್ಲಿ ಎಣ್ಣೆಯನ್ನು ಬೆರೆಸಿದ್ರೆ ಯಾವ ರೀತಿಯಾಗಿ ಒಂದು ಮಿಕ್ಸಡ್ ಅಂತ ಮಿಶ್ರಣ ಆಗಿರುತ್ತೋ ಆ ಥರದ ಭಾಷೆಯಲ್ಲಿ ಮಿಶ್ರಣ ಮಾಡಬಾರ್ದು ಸ್ವಚ್ಛ ಭಾಷೆಯನ್ನು ಬಳಸಿ ಅಂತಕ್ಕಂಥ ಆ ನಯಸೇನ ಮಾತನ್ನು ಮತ್ತೆ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ತೆಗೆದುಬಿಡ್ತಾರೆ ಈ ವಚನಕಾರರ ಸಾಹಿತ್ಯ ಅಂದರೆ ಸರಳ ಭಾಷೆ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಸರ್ವರಿಗೂ ಹೃದಯ ತಟ್ಟುವಂಥ ಭಾಷೆಯಲ್ಲಿ ವಚನಗಳನ್ನು ಬರಿತಾ ಹೋಗ್ತಾರೆ ಈ ವಚನಗಳ ಬಗ್ಗೆ ಬಂದರೆ ಸರ್ ನಿಮಗೆ ಮತ್ತೆ ನಾನು ಆ ಕನ್ನಡ ನಾಡು ನುಡಿಗಳ ಬಗ್ಗೆ ಈ ವಚನ ಸಾಹಿತ್ಯ ಏನು ಹೇಳುತ್ತೆ ಆ ವಚನಗಳಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಸರ್ ವಚನ ಸಾಹಿತ್ಯ ಅಂದ ತಕ್ಷಣ ಇವತ್ತು ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಸರ್ ಯಾಕೆಂದರೆ ಹನ್ನೆರಡನೇ ಶತಮಾನ ಒಂದು ಕ್ರಾಂತಿಯನ್ನು ಉಂಟು ಮಾಡ್ತದೆ ಬಸವಣ್ಣನವರನ್ನ ನಾಯಕನನ್ನಾಗಿ ಮಾಡಿಕೊಂಡು ಸಂಘಟಿತವಾಗಿ ವಚನ ಚಳುವಳಿ ಎಂಬತಕ್ಕಂಥದ್ದು ನಮ್ಮ ನೆಲದ ಒಂದು ಚಾರಿತ್ರಿಕ ಸಂಭವ ಆಗ್ತಾ ಹೋಗ್ತದೆ ಸರ್ ಅದು ಘಟಿಸ್ತದೆ ಅದು ಜಾತಿ ಕಟ್ಟಳೆಗಳನ್ನು ಮೀರಿ ಬೆಳೀತದೆ ಕಳಚಿ ಬೆಳೀತದೆ ಧಾರ್ಮಿಕ ಆಂದೋಲನವನ್ನು ಸೃಜನಶೀಲ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದು ಸಂಚಲನ ಮಾಡಿದ್ದು ಕೂಡ ವಚನ ಸಾಹಿತ್ಯ ಹಾಗೆ ನೋಡೋದಾದರೆ ವಚನ ಚಳುವಳಿಯಲ್ಲಿ ಒಂದು ಸಂಸ್ಕೃತಿ ಆಗ್ತಾ ಹೋಗ್ತದೆ ಸರ್ ಹಾಗೆ ವಚನ ಚಳುವಳಿಯಲ್ಲಿ ಕರ್ನಾಟಕ ಹೆಮ್ಮೆ ಪಡುವಂತಹ ಒಂದು ಕಾರ್ಯ ಆಗ್ತದೆ ಅದಕ್ಕೆ ಡಿ ಎಲ್ ನರಸಿಂಹಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ವಚನ ಸಾಹಿತ್ಯ ಎರವಲು ತಂದದ್ದಲ್ಲ ಅದು ಕನ್ನಡದ ಸ್ವಾರ್ಜಿತ ಅಥವಾ ಸ್ವಯಾರ್ಜಿತ ಸ್ವತ್ತು ಅದನ್ನು ವಚನಕಾರರು ಸಂಸ್ಕೃತದ ಆಚಾರ್ಯರೂ ಅಲ್ಲ ಹಾಗೂ ಅವರು ಅಚ್ಚಗನ್ನಡದ ಬೇಸಾಯಗಾರರು ನನ್ನನ್ನು ಕಾಡಿದ್ದು ಒಂದು ಪ್ರಶ್ನೆ ಸರ್ ಅಚ್ಚಗನ್ನಡದ ಬೇಸಾಯಗಾರ ಎಂಥ ಒಳ್ಳೆ ಪದಗಳನ್ನು ಎಷ್ಟು ಚೆನ್ನಾಗಿ ನರಸಿಂಹಾಚಾರ್ಯ ಪದವನ್ನು ಹೇಳ್ತಾರೆ ಅಂದರೆ ಬೇಸಾಯ ಮಾಡೋ ರೈತ ಭೂಮಿಯ ಬೆಳೆಯನ್ನು ಬೆಳೆಯೋಕಿನ ಮುಂಚೆ ಹೇಗೆ ಸ್ವಚ್ಛಗೊಳಿಸ್ಕೊಳ್ತಾನೋ ಇದನ್ನು ಆ ರೀತಿಯಿಂದ ಮೊದಲಿಂದ ಸ್ವಚ್ಛಗೊಳಿಸ್ಕೊಂಡು ಬಂದಿದ್ದಾರೆ ನಮ್ಮ ಕನ್ನಡಿಗರು ಅದನ್ನು ಬೇಸಾಯ ಮಾಡಿ ಫಲವನ್ನು ಬೆಳೆದು ಅಲ್ಲಿ ಸುಂದರತೆಯನ್ನು ಅಲ್ಲಿ ಹಸಿವನ್ನು ನೀಗಿಸ್ಕೊಳ್ತಾ ಇದ್ದಾರೆ ಅನ್ನೋ ಮಾತನ್ನು ಡಿ ಎನ್ ನರಸಿಂಹಚಾರಗಳು ಹೇಳೋ ಮಾತು ನನಗೆ ಇಲ್ಲಿ ನೆನಪಾಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಸರ್ ನಮಗೆಲ್ಲ ಗೊತ್ತಿದೆ ಬಸವಣ್ಣವರಿಂದ ಹಿಡಿದು ಅಕ್ಕನಿಂದ ಹಿಡಿದು ಚೆನ್ನೈಯಿಂದ ಹಿಡಿದು ಅಪ್ಪಣ್ಣನಿಂದ ಹಿಡಿದು ಅಲ್ಲಮ್ಮರಿಂದ ಹಿಡಿದು ಚೌಡಯ್ಯನವರು ಹಾಗೆಯೇ ಆಯ್ದಕ್ಕಿ ಲಕ್ಕಮ್ಮನವರು ಮಾರಯ್ಯ ಇವರೆಲ್ಲರೂ ಕೂಡ ತಮ್ಮ ವಚನಗಳಿಂದ ಸರಳ ಭಾಷೆಯಲ್ಲಿ ಜನಮಾನಸರಲ್ಲಿ ಕನ್ನಡವನ್ನು ಶ್ರೀಮಂತಗೊಳಿಸಿದ ಒಂದು ಸಾಹಿತ್ಯ ಉಂಟು ಅಂದರೆ ಅದೊಂದು ವಚನ ಸಾಹಿತ್ಯ ಸರ್ ಈ ವಚನ ಸಾಹಿತ್ಯದಲ್ಲಿ ಕನ್ನಡದ ಕಂಪನ್ನು ಎಲ್ಲ ಕಡೆ ಪಸರಿಸ್ತಾ ಹೋಗ್ತಾರೆ ಹಾಗೆ ಬಸವಣ್ಣವ್ರನ್ನ ಇವತ್ತು ನೆನಪಿಸ್ಕೊಳ್ಳಬೇಕು ನಾನು ಅವರು ನಾಯಕತ್ವ ವಹಿಸಿಕೊಂಡು ಶೂನ್ಯ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪ್ರತಿನಿತ್ಯ ನಡೆಯುತ್ತಿದ್ದ ಘಟನೆಗಳು ವಿಚಾರಗಳು ಬರೀ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಇತ್ತು ಲೋಕದ ಡೊಂಕ ಈ ಪದ ನೆನಪಿಸ್ಕೊಂಬಿಟ್ರೆ ನಾವೆಲ್ಲರೂ ಈ ಒಂದು ಎಲ್ಲ ಭೇದಗಳು ದೂರ ಆಗ್ತವೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಎಂಬ ಮಾತು ನನಗಿಲ್ಲಿ ನೆನಪಾಗ್ತದೆ ಹಾಗೆ ಅಕ್ಕ ಅಕ್ಕನನ್ನು ಎಲ್ಲರೂ ಅಕ್ಕ ಅಂತ ಕರೀತಾ ಇದ್ದರು ಆ ಒಂದು ಭಾತೃತ್ವವನ್ನು ಸಾಧಿಸಿದ್ದು ವಚನ ಸಾಹಿತ್ಯದಲ್ಲಿ ಅಕ್ಕನನ್ನು ಅಕ್ಕಮಾದೇವಿ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಶ್ರೇಷ್ಠೇಳಾದ್ರೆ ಸರ್ ಉದಾಹರಣೆಗೆ ಹೇಳೋದಾದರೆ ನಿಮಗೆ ಗೊತ್ತಾಗ್ತದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೊಯ್ಯಾ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಭೃಗಗಳಿಗೆ ಅಂಜಿದೊಡೆ ಎಂತೊಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡೆ ಎಂತೊಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಭೃಗಗಳಿಗೆ ಅಂಚಿದೊಡೆ ಎಂತೊಯ್ಯ ಸಂತೆಯ ಒಳಗೊಂದು ಮನೆಯ ಮಾಡಿ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತೊಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತೊಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದನೆಗಳು ಬಂದರೆ ಮನದಲ್ಲಿ ತಾಳದೆ ಸಮ ದಾನಿಯಾಗಿರಬೇಕು ಎಂಥ ಅದ್ಭುತವಾದ ಮಾತು ನೋಡಿ ಸರ್ ಇದರಲ್ಲಿ ಒಳಗೆ ಮನೆ ಮಾಡಿ ಅಂದರೆ ಎಲ್ಲರೂ ಇರ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಜನಾಂಗ ಇರ್ತಾರೆ ಆ ಸಂತೆ ಒಳಗೆ ಮನೆ ಮನೆ ಮಾಡಿಬಿಟ್ಟು ನನಗೆ ಹಿಂಗೆ ಆಗ್ತಾ ಇದೆ ಅನ್ನೋ ಒಂದು ತಡ್ಕೊಳ್ಳೋ ತಾಳ್ಮೆ ಇಲ್ಲ ಅಂದರೆ ಏನು ಅನ್ನೋದನ್ನು ಹೇಳ್ತಾಳೆ ಹಾಗೆ ಒಟ್ಟಾರೆ ಕನ್ನಡ ಭಾಷೆಗೆ ಒಂದು ಹೊಸ ಶಕ್ತಿ ಬಂದದ್ದು ಹನ್ನೆರಡನೇ ಶತಮಾನದ ವಚನ ಕ್ರಾಂತಿ ಅಂತ ನಾನಾದರೂ ಕೂಡ ಹೇಳ್ತೀನಿ ರಂಶ್ರೀ ಮುಗುಳಿಯವರು ನೆನಪಾಗ್ತಾರೆ ಸರ್ ವಚನ ಸಾಹಿತ್ಯ ಕನ್ನಡದ ಒಂದು ವಿನೂತನ ಸೃಷ್ಟಿ ಅಂತ ರಂಶ್ರೀ ಮುಗುಳಿಯವರು ಉಲ್ಲೇಖ ಮಾಡ್ತಾರೆ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಈ ಕಾರಣದಿಂದ ನಾನು ವಚನ ಸಾಹಿತ್ಯದವನ್ನು ಎಷ್ಟು ಹೇಳಿದರೂ ಕೂಡ ಸಾಲ್ದು ಅಂತ ಅನ್ನಿಸ್ತದೆ ವಚನ ಸಾಹಿತ್ಯ ಕೊಟ್ಟ ಒಂದು ಕೊಡುಗೆ ಅನನ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಯಾವ ವಿಶ್ವವಿದ್ಯಾಲಯದ ಮೆಟ್ಲನ್ನು ಹತ್ತಿಲ್ಲ ಜನಪದ ಸಾಹಿತ್ಯದಂತೆ ಯಾವುದೇ ಡಿಗ್ರಿಯನ್ನು ಪಡಿಲಿಲ್ಲ ಕಾಲೇಜು ಮೆಟಿಲಲ್ಲಿ ಹತ್ತಿಲ್ಲ ಅವ್ರು ಎಷ್ಟು ಚೆನ್ನಾಗಿ ರೂಪಕಗಳನ್ನ ಬಳಸ್ಕೊಂಡು ಅಕಮಾದೇವಿ ರೂಪಕಗಳನ್ನ ಸಹಿತ ಅನುಭವವನ್ನು ತನ್ನ ಜೀವನ ನಡೆದ ಅನುಭವಗಳನ್ನ ಜನಸಾಮಾನ್ಯರಿಗೆ ಶ್ರೇಷ್ಠತೆ ವಚನ ವಚನ ಸಾಹಿತ್ಯ ನಮ್ಮ ಸಾಹಿತ್ಯದ ಇತಿಹಾಸಕ್ಕೆ ಆ ಸಾಹಿತ್ಯದ ಒಂದು ವಿಶೇಷತೆಗೆ ಬಂದ್ರೆ ಇಡೀ ಪ್ರಪಂಚದಲ್ಲಿ ಸರ್ ಯಾವ ಭಾಷೆಗೆ ಇಲ್ದಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ನಮ್ಮ ವಚನ ಸಾಹಿತ್ಯ ಹಾಗಾಗಿ ನಾವು ಇದನ್ನ ಕನ್ನಡಿಗರು ಎಲ್ಲಾದ್ರೂ ಹೆಮ್ಮೆಯಿಂದ ಹೇಳ್ಕೋಬಹುದು ನಮಗೆ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದ ಶರಣರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದೆಯಲ್ಲ ಅದನ್ನ ನಾವು ಹೆಮ್ಮೆಯಿಂದ ಪ್ರಪಂಚದ ಯಾವುದೇ ಭಾಷೆಗೆ ಯಾವುದೇ ಒಂದು ಭಾಷೆಗೆ ಸ್ಪರ್ಧೆ ನೀಡಿದ್ರು ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಅಂತ ಸುಂದರ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಆಡು ಭಾಷೆಯಲ್ಲಿ ಸರಳವಾಗಿ ಎಲ್ಲರಿಗೂ ಮನ ಮುಟ್ಟುವಂತೆ ಮನ ತಟ್ಟುವಂತೆ ಸಮಾಜದಲ್ಲಿ ಬಿತ್ತಿರತಕ್ಕಂಥ ಮೂಢನಂಬಿಕೆಗಳನ್ನು ಎಚ್ಚರಿಸಲು ನೋಡಿ ಎಂಥ ಸಾಹಿತ್ಯವನ್ನು ಕೊಟ್ಟರಲ್ವಾ ನಿಜವಾಗ್ಲೂ ನಾವು ಕನ್ನಡಿಗರು ಈ ಸಾಹಿತ್ಯವನ್ನು ಓದ್ತಿದ್ದೀವಿ ಅನ್ನೋದೇ ಒಂದು ಪುಣ್ಯ ಮತ್ತೆ ಯಾವ ಜನ್ಮದ ಒಂದು ಸುಕೃತನ ಅದನ್ನ ನಾವು ಹೇಳಕ್ಕಾಗಲ್ಲ ಅದಾದ್ಮೇಲೆ ಸರ್ ಮತ್ತೆ ಈ ವಚನ ಸಾಹಿತ್ಯವನ್ನ ನಾವು ಎಷ್ಟು ಹೊಗಳಿದ್ರು ಕೂಡ ಈ ವೇದಿಕೆನೇ ಸಾಲದಾಗಲ್ಲ ಅಂತ ಹೇಳ್ತೀನಿ ಅಂತಹ ಒಂದು ಶ್ರೀಮಂತ ಸಾಹಿತ್ಯದಿಂದ ನಂತರ ಬಂದ್ರೆ ಈ ದಾಸ ಸಾಹಿತ್ಯ ಅಂತ ಬರುತ್ತೆ ಈ ದಾಸ ಸಾಹಿತ್ಯವನ್ನು ಕೂಡ ನಾವು ತೆಗೆದು ಹಾಕೋಗಿಲ್ಲ ಯಾಕಂದ್ರೆ ಸಾಕಷ್ಟು ು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟು ಮುನ್ನಡೆಸಿ ಎಷ್ಟೋ ಕೀರ್ತನೆಗಳನ್ನು ಇಂದಿಗೂ ಕೂಡ ಇವತ್ತು ನಾವು ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಅಂತ ಏನಾದರೂ ಕರೆದ್ರೆ ಅದಕ್ಕೆ ಈ ದಾಸರ ಕೊಡು ಕೊಡುಗೆಗಳು ತುಂಬ ಇದೆ ಸರ್ ಹಾಗಾಗಿ ಈ ಕನ್ನಡದ ಹೆಮ್ಮೆ ಅಂತಲೂ ಕೂಡ ಇದು ಹೇಳ್ತೀನಿ ಏನು ಹೇಳ್ತೀರಾ ಸರ್ ಈ ದಾಸ ಸಾಹಿತ್ಯ ದಾಸರು ದಾಸರು ಅನ್ನೋ ಪದವೆ ನಮಗೇನೋ ಒಂಥರ ವಿಶಿಷ್ಟ ಅನ್ನಿಸ್ತದೆ ದಾಸ ಅಂದ ತಕ್ಷಣ ದಾಸರು ಭಗವಾನ್ ವಿಷ್ಣು ಅಥವಾ ಅವನ ಅವತಾರಗಳಲ್ಲಿ ಒಬ್ಬರಿವರು ದಾಸರು ಅದನ್ನು ಒಂದು ಗೌರವ ರೂಪದಲ್ಲಿ ನಾವು ಭಕ್ತಿಯ ಭಕ್ತರು ರಚಿಸಿದ ಒಂದು ಚಳುವಳಿಯೇ ದಾಸ ಸಾಹಿತ್ಯ ದಾಸ ಅಂದ ತಕ್ಷಣ ಸೇವಕ ಅಂತ ಕರಿತೀವಿ ಸೇವಕ ಅಂದರೆ ಯಾರ ಸೇವಕ ಗುಲಾಮಿ ಅಲ್ಲ ಭಗವಂತನ ಸೇವಕ ಆ ಭಕ್ತರಾಗಿ ಭಗವಂತನನ್ನು ಸೇವೆ ಮಾಡಿದರು ಅಲ್ಲಿ ದೇವರನ್ನು ಕಂಡರು ಹಾಗೆ ಹರಿದಾಸರು ಕರ್ನಾಟಕ ಸಂಗೀತವನ್ನು ಶ್ರೀಮಂತಗೊಳಿಸಿದ್ದನ್ನು ನಾವು ಕಾಣ್ತೇವೆ ಸರ್ ಹಾಗೆ ಸಂತರು ಶ್ರೀಪಾದರಾಯರು ವ್ಯಾಸತೀರ್ಥರು ವಾದಿರಾಜತೀರ್ಥರು ಒಬ್ಬರೇ ಇಬ್ಬರೇ ದಾಸರೆಂದರೆ ಪುರಂದರ ದಾಸರಯ್ಯ ಕನಕದಾಸರು ದೊಡ್ಡ ದೊಡ್ಡ ಕೊಡುಗೆಯನ್ನು ನಮ್ಮ ದಾಸ ಸಾಹಿತ್ಯದ ಪರೋ ಪರಂಪರೆಗೆ ಕೊಡ್ತಾ ಹೋಗ್ತಾರೆ ಸರ್ ಈ ದಾಸ ಸಾಹಿತ್ಯದಲ್ಲಿ ನನಗೆ ಕನಕದಾಸರ ಈ ಒಂದು ಹಾಡು ವಿಡಂಬನೆ ಅನ್ನಿಸಿದ್ರು ಕೂಡ ಈಗ ಪ್ರಸ್ತುತ ಜನಮಾನಸದಲ್ಲಿ ಏನು ನಡೀತಾ ಇದೆ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ಈ ವಿಡಂಬನೆಯನ್ನು ಅವರು ಇದನ್ನು ಹೇಳ್ತಾ ಹೋಗ್ತಾರೆ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಕಣಕ ಕುಟ್ಟೋ ಅಲ್ಲಿಗೆ ಹೋಗಿ ಹಿಗ್ಗಿ ಇಣ್ಕಿ ನೋಡುವಿರಿ ಕಣಕ ಕೊಟ್ಟೋ ಅಲ್ಲಿಗೆ ಹೋಗಿ ಹಿಗ್ಗಿ ಇಣಕಿ ನೋಡುವಿರಿ ಕಣಕ ಕೊಟ್ಟೋ ಒನ್ ಕೇಳಿ ಒಡೆದರೆ ಕೊಯ್ ಕುಯ್ಯಿ ರಾಘವ ಆಡುವಿರಿ ಕಣಕ ಕೊಟ್ಟೋ ಒನ್ ಕೇಳಿ ಹೊಡೆದರೆ ಕೊಯ್ ರಾಘವ ಆಡುವಿರಿ ಉಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ ಉಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ ಉಗ್ಗಿ ಮಾಡೋ ಸೌಟಲ್ಲಿ ಒಡೆದರೆ ಕುಯ್ ಕುಯ್ ರಾಘವ ಆಡುವಿರಿ ಕುಯ್ ಕುಯ್ ರಾಘವ ಆಡುವಿರಿ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಹಿರಿಯ ಆದಿಲಿ ಓಡುವಿರಿ ಕಿರಿಯ ಬೂದಿಲಿ ಬೀಳುವಿರಿ ಹಿರಿಯ ಆದಿಲಿ ಓಡುವಿರಿ ಕಿರಿಯ ಬೂದಿಲಿ ಒಗಳುವಿರಿ ಕಾಗಿನೇನೇ ಆದಿ ಕೇಶವನ ಸ್ಮರಿಸಿದರೆ ಗತಿ ನೀವು ತೋರಿಸುವಿರಿ ಗತಿ ನೀವು ತೋರಿಸುವಿರಿ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಎಂಬ ಮಾತು ಇಲ್ಲಿ ವಿಡಂಬನೆ ಅನಿಸಿದ್ರು ಸರ್ ನಮಗನಿಸ್ತದೆ ಈ ದಾಸಪದಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಯಾವಾಗಲೂ ಕೂಡ ಅನ್ನೋ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗೇ ಇಲ್ಲಿ ಈ ವಚನ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಎಷ್ಟು ು ಆಡುಭಾಷೆಯಲ್ಲಿ ನಮಗೆ ಕೊಡ್ತೋ ದಾಸ ಸಾಹಿತ್ಯವು ಕೂಡ ಆಡುಭಾಷೆಯ ರೂಪದಲ್ಲಿ ವಿನೋದಗಳನ್ನು ತುಂಬಿಕೊಂಡು ನಮಗೆ ಪದ ಪದ್ಯಗಳನ್ನು ಚಿತ್ರಿಸಿ ನಮ್ಮ ಕನ್ನಡಿಗರಿಗೆ ಚಿತ್ರಿಸಿ ಸಂಸ್ಕೃತ ಗಂಧದಿಂದ ಕನ್ನಡ ಚಂದನವನ್ನು ದೇದ ಕೀರ್ತಿ ನಮ್ಮ ಈ ದಾಸ ಸಾಹಿತ್ಯ ಅದರಲ್ಲೂ ಹರಿದಾಸರು ಅಂತ ನಾವು ಕೂಡ ಕರಿಬೋದಾಗ್ತದೆ ಈ ರೂಪದಲ್ಲಿ ನೀವು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗೀತೆ ತೊರೆದು ಜೀವಿಸಬಹುದೇ ಅರಿ ನಿನ್ನ ಚರಣವನ್ನು ಎಂಬ ಮಾತು ಕನಕದಾಸರದು ಇನ್ನೂ ನೆನಪಾಗ್ತದೆ ಈ ದಾಸ ದಾಸ ಸಾಹಿತ್ಯಕ್ಕೆ ಒಬ್ರಲ್ಲ ಪುರಂದ್ರದಾಸರೆಂದು ದಾಸರ ಶಿರ ಎಲ್ಲರೂ ಕೂಡ ನಮ್ಮ ಕೊಡುಗೆಯನ್ನು ಕೊಡ್ತಾ ಹೋಗ್ತಾರೆ ಕರ್ನಾಡ ಕರ್ನಾಟಕ ಗಾಯನಕ್ಕೆ ಸರ್ ಭಾಳ ಪ್ರಸಿದ್ಧಿಯನ್ನು ಕೊಟ್ಟಿದ್ದ ಕೀರ್ತಿ ಅಂದರೆ ಬಾಜಿನರಾವದವರು ಶ್ರೀಪಾದರಾಯರು ಅಂತ ನಾವು ದಾಸಿಸ್ತೀವಿ ಇವರು ಇವರ ಸಂತರು ವ್ಯಾಸರು ಅರವತ್ತು ವರ್ಷಗಳ ಕಾಲ ದೀರ್ಘಾವಧಿ ಕರ್ನಾಟಕವನ್ನು ಒಂದು ಸುವರ್ಣ ಯುಗ ಮಾಡಲಿಕ್ಕೆ ಇವರೆಲ್ಲರ ಕೊಡುಗೆ ದಾಸ ಸಾಹಿತ್ಯದಲ್ಲಿದೆ ಸರ್ ಅಂತ ಹೇಳ್ಬೇಕು ಬೇಸರ್ ಅಂದರೆ ದಾಸ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಸಂಗೀತ ಕ್ಷೇತ್ರಕ್ಕೆ ತುಂಬ ಕೊಡುಗೆಗಳನ್ನು ಕೊಟ್ಟಿದೆ ಇವತ್ತೇನಾದರೂ ನಾವು ಆ ಸಂಗೀತದ ಬಗ್ಗೆ ನಾವೇನಾದರೂ ಇನ್ನೂ ಕೂಡ ಉಳಿಸಿ ಬೆಳೆಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಅಂತಂದರೆ ಅದು ದಾಸ ಸಾಹಿತ್ಯದ ಕೂಡ ಅಷ್ಟು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಎಷ್ಟೋ ದಾಸ ಸಾಹಿತ್ಯದ ಹಾಡುಗಳಲ್ಲಿ ಸೇರಿಕೊಂಡು ನಮ್ಮ ಒಂದು ಕರ್ನಾಟಕದ ಒಂದು ಸಂಸ್ಕೃತಿ ಸಾಹಿತ್ಯ ಸಂಗೀತವೂ ಕೂಡ ಒಂದು ಕರ್ನಾಟಕದ ಹೆಮ್ಮೆ ಅಂತ ಹೇಳಿ ಇವತ್ತು ನೋಡಿ ಪ್ರಪಂಚದ ಯಾವ ಭಾಷೆಗಳಿಗೂ ಯಾವ ನಮ್ಮ ಭಾರತದ ಯಾವ ರಾಜ್ಯದಲ್ಲಿಯೂ ಕೂಡ ಸಂಗೀತದಲ್ಲಿ ಒಂದು ಕರ್ನಾಟಕ ಅಂತಕ್ಕಂಥ ಹೆಸರು ಸೇರಿಲ್ಲ ಕರ್ನಾಟಕ ಎಂಬತಕ್ಕಂಥದ್ದು ಒಂದು ಸಾಂಪ್ರದಾಯಿಕ ಒಂದು ಹೆಸರು ಸೇರಿಕೊಂಡ್ರೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ಅಂತಕ್ಕಂಥ ಒಂದು ಹೆಮ್ಮೆ ಅದರಲ್ಲಿ ಸೇರಿಕೊಂಡಿದೆ ಅಂತ ದಾಸ ಸಾಹಿತ್ಯದಲ್ಲಿ ಇವೆಲ್ಲ ನೋಡ್ತಾ ಹೋಗ್ಬಿಟ್ರೆ ಬಹುಶಃ ನಮಗೆ ದಾಸ ಸಾಹಿತ್ಯಕ್ಕೂ ಕೂಡ ನಾವು ಒಂದು ವಿಶೇಷತೆಯಿಂದಲೇ ಗುರುತಿಸಬೇಕಾಗುತ್ತೆ ನಾವು ಆ ನೋಡೋ ದೃಷ್ಟಿಯಿಂದಲೂ ಕೂಡ ದಾಸ ಸಾಹಿತ್ಯವನ್ನು ಕೂಡ ಗುರುತಿಸಬೇಕಾಗುತ್ತೆ ಅದಾದಮೇಲೆ ದಾಸ ಸಾಹಿತ್ಯ ಆದಮೇಲೆ ಈ ನಾಟಕ ರಂಗ ಅಂತ ಬಂತು ಈ ನಾಟಕಗಳಲ್ಲೂ ಕೂಡ ಇಲ್ಲಿ ನೀವು ನೋಡಿರ್ಬೋದು ನಮ್ಮ ಮನೋರಂಜನಾ ಮಾಧ್ಯಮಗಳು ಕೊರತೆಯಲ್ಲಿದ್ದಾಗ ಕನ್ನಡಿಗರಿಗೆ ಒಂದು ಸಾಹಿತ್ಯವನ್ನು ಉಣಬಡಿಸಿದ್ದು ಈ ನಾಟಕ ರಂಗಗಳು ಅಂದ್ರೆ ಕೃಷಿ ಮಾಡ್ತಕ್ಕಂಥ ಎಷ್ಟೋ ಜನಗಳು ಏನು ಮಾಡ್ತಾ ಇದ್ದರು ತಮ್ಮ ಮನೋರಂಜನಾ ಮಾಧ್ಯಮವಾಗಿ ಇವತ್ತು ನಾಟಕ ಪ್ರದರ್ಶನಗಳು ಅವಾಗ ನೋಡಿರ್ಬೋದು ನೀವು ಹಳ್ಳಿ ಹಳ್ಳಿ ಸಿನಿಮಾಗಳು ಇದ್ದಾಗ ಇಲ್ದಿರ್ತಕ್ಕಂಥ ಕಾಲದಲ್ಲಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಾಟಕವನ್ನು ಟೆಂಟ್ ಮಾಡಿಕೊಂಡು ಅಲ್ಲಿ ಸುಗ್ಗಿ ಕಾಲದಲ್ಲಿ ಆ ನಾಟಕ ಪ್ರದರ್ಶನಗಳು ನಡೀತಾ ಇವೆಲ್ಲ ನೋಡಿದ್ರೆ ಈ ನಾಟಕ ಸಾಹಿತ್ಯ ಈ ಒಂದು ಕಾಲದಲ್ಲಿ ಶ್ರೀಮಂತ ಸತತವಾಗಿ ಬೆಳೆದಿದ್ದು ಅಲ್ವಾ ಏನ್ ಹೇಳ್ತೀರಾ ಸರ್ ಈ ನಾಟಕ ಸಾಹಿತ್ಯಕ್ಕೂ ಮತ್ತೆ ಕನ್ನಡ ನುಡಿ ನಾಡು ನುಡಿಗೆ ತಮ್ಮ ವಿಚಾರನೆ ತಾವೇ ಹೇಳಿದ್ರಿ ನಾವು ಬಾಲ್ಯದಲ್ಲಿದ್ದಾಗ ಆತ್ಮೀರೆ ನಾವು ಯಾವ ಈ ಸಿನಿಮಾ ಊರಿಗೆ ಒಂದು ಟಿವಿ ಇರ್ತಿತ್ತು ಅದು ರಾಮಾಯಣ ಮಹಾಭಾರತ ಬಂತು ಅಂದ್ರೆ ಎಲ್ಲರೂ ಹೋಗಿ ಕೂತ್ಕೊಳ್ತಿದ್ದು ಆ ಟಿವಿ ಮುಂದೆ ಮತ್ತು ಇನ್ಯಾವುದನ್ನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಎಲ್ಲ ಕೈ ಅಂಗೈಯಲ್ಲಿ ಅರಮನೆ ಗೂಗಲ್ ಗುರು ಬಂದ್ಬಿಟ್ಟಿದ್ದಾನೆ ಆ ಕಾರಣದಿಂದ ನಮ್ಗೆ ಅನ್ನಿಸ್ತದೆ ಈ ನಾಟಕ ರಂಗ ಬೆಳಿಲಿಕ್ಕೆ ಮುಖ್ಯ ಕಾರಣ ಹಳ್ಳಿಗಳಲ್ಲಿ ನೀವೇ ಹೇಳಿದಾಗೆ ಬಯಲು ನಾಟಕಗಳು ಬಂದು ಬೀದಿ ನಾಟಕಗಳು ತೊಗಲುಗೊಂಬೆ ನಾಟಕಗಳು ಪೌರಾಣಿಕ ನಾಟಕಗಳು ಸಾಮಾಜಿಕ ನಾಟಕಗಳು ಪೌ ಹಾಗೇ ಮಹಾಭಾರತ ರಾಮಾಯಣದಂತಹ ಕಥೆಗಳನ್ನು ಸುಲಲಿತವಾಗಿ ಮಾತನಾಡ್ತಿದ್ರು ಅಂದರೆ ನಾಟಕಗಳಲ್ಲಿ ನಾಟಕಗಳಲ್ಲಿ ಆ ಜನ ಈಗೇ ಇದ್ದ ಕೃಷ್ಣ ಈಗೇ ರಾಮ ಇದ್ದ ಅನ್ನೋ ಪಾತ್ರವನ್ನು ನಾವು ಕೂಡ ನಾಟಕದಲ್ಲಿ ಸ ಭಾಗವಹಿಸಿದ್ವಿ ಸರ್ ಎಷ್ಟೋ ನಾಟಕಗಳಲ್ಲಿ ಎಷ್ಟು ಅನಕ್ಷರಸ್ಥನಾದನೂ ಕೂಡ ಆಗ ಸುಲಲಿತವಾಗಿ ಕನ್ನಡವನ್ನ ಸುಲಿದ ಬಾಳೆಹಣ್ಣಿನಲ್ಲಿ ಪಟಪಟ ಪಟಪಟನೇ ಮಾತನಾಡೋ ಒಂದು ಕಲೆ ಸಂಭಾಷಣೆ ಬರ್ತಾಯಿತ್ತು ಬರ್ತಾ ಇತ್ತು ಈಗ ಆಶ್ಚರ್ಯ ಆಗ್ತದೆ ಯಾವ ರೀತಿ ಬರ್ತಾ ಇತ್ತು ಅದು ನಾಟಕ ರಂಗದಲ್ಲಿ ಅಂತ ಅದಕ್ಕೆ ಮಣ್ಣಿನ ಸೊಗಡು ಕೂಡ ಸರ್ ನೀವು ಹೇಳಿದಾಗೆ ಮನೋರಂಜನೆ ಬೇಕಾಗಿತ್ತಾಗ ಶ್ರಮಿಕ ವರ್ಗ ಶ್ರಮ ಮಾಡಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಬಂದ ನಂತರ ಒಂದು ಮನೋರಂಜನೆ ಬೇಕಾಗಿತ್ತು ಆಗ ನಾಟಕ ರಂಗ ಬಂತು ನಮಗೆ ಆಗ ಪ್ರಪ್ರಥಮವಾಗಿ ನಮಗೆ ಸಿಂಗರಾಯನ ಮಿತ್ರ ಅವರಿಂದ ಮೊಟ್ಟ ಮೊದಲು ನಾಟಕವನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ಕೊಳ್ತೀವಿ ಸರ್ ಅದಂತರ ನಂತರ ಕನ್ನಡ ಕೊಬ್ರೇ ಕೈಲಾಸಂ ಟಿ ಪಿ ಕೈಲಾಸಂ ಅವ್ರನ್ನ ಇವತ್ತು ನೆನಪಿಸ್ಕೊಳ್ಳೇಬೇಕು ಸರ್ನು ಟೊಳ್ಳುಗಟ್ಟಿ ಮಕ್ಕಳಿ ಸ್ಕೂಲ್ ಮನೇಲಲ್ವೇ ಅಂತ ಹಾಸ್ಯ ಪ್ರವೃತ್ತಿಯಿಂದ ಎಲ್ಲರ ಜನಮನಸವನ್ನು ಗೆಲ್ತಾ ಹೋದು ಸರ್ ಕಿವಿ ಚಿಗುರು ಖಂಡಿತ ಸರ್ ಹಾಗೆ ಹೆಂಗಿತ್ತು ಅಂದ್ರೆ ಸರ್ ಕುಂತಲ್ಲಿ ಕಂಪ್ನಿ ನಿಂತಲ್ಲಿ ನಾಟ್ಯ ಓದಲ್ನೆಲ್ಲ ಬರೀ ನಾಟಕಗಳೇ ನಾವೆಲ್ಲ ಚಾಪೆ ಹಾಕೊಂಡು ಬಿಟ್ಟು ಹೇಗೆ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನಕ್ಕೆ ಹೋಗ್ತಾ ಇದ್ವು ಹಾಗೆ ಚಾಪೆ ಹಾಕ್ಕೊಂಡು ಉತ್ತರ ಕರ್ನಾಟಕದಿಂದ ಹಿಡಿದು ಎಲ್ಲ ಕಡೆ ಬೆಳಗ್ಗೆರವರೆಗೂ ಇದ್ದು ಮಹಾಭಾರತ ರಾಮಾಯಣ ಕಥೆಗಳನ್ನು ನಾಟಕಗಳನ್ನು ಅದು ಮಣ್ಣಿನ ಸೊಬಗುಡು ಮತ್ತು ಹಳೆಗನ್ನಡವನ್ನು ಇಷ್ಟು ಚೆನ್ನಾಗಿ ಮಾತನಾಡುವ ಒಂದು ಪದ್ಧತಿ ಇತ್ತು ಅಂದರೆ ಅದು ಒಂದು ಭಾಷೆ ಅದು ಕನ್ನಡ ಭಾಷೆ ಬೆಳೆ ಅದು ನಾಟಕರಂಗೂ ಕೂಡ ಬಹಳ ಪ್ರಮುಖ ನಾವಿಲ್ಲಿ ಕಂಪನಿ ನಾಟಕಗಳನ್ನು ನೆನಪಿಸ್ಕೊಳ್ಳೇಬೇಕು ಸರ್ ಯಾಕೆಂದರೆ ಆಗ ಜೀವನೋಪಾಯಕ್ಕಾಗಿ ಮನೋರಂಜನೆಗಾಗಿ ಬಂದ ಕಂಪನಿ ನಾಟಕಗಳು ಅಷ್ಟೇ ಇಲ್ಲದೆ ಗೊತ್ತಿಲ್ಲದಂತೆ ಕನ್ನಡವನ್ನು ಪಸರಿಸ್ತಾ ಕನ್ನಡದ ಕಂಪನ್ನು ಹೆಚ್ಚಿಸ್ತಾ ಹೋದು ಹೌದು ಹಾಗೇ ನೀನಾಸಮ್ರವ್ರನ್ನ ಗುಬ್ಬಿ ವೀರಣ್ಣನವ್ರನ್ನ ಆಮೇಲೆ ಗಿರೀಶ್ ಕಾರ್ನಾಡ್ ಕನ್ನ ನಾಟಕಗಳನ್ನು ಬರೆದ ಗಿರೀಶ್ ಕಾರ್ನಾಡ್ರವ್ರನ್ನ ಆನಾಕ್ರೂರವ್ರನ್ನ ಅಷ್ಟೇ ಯಾಕೆ ಕುವೆಂಪುರವ್ರನ್ನ ನಾವು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಕೊಂಡು ಹೋಗ್ತಾರೆ ಸರ್ ಇಂಥ ನಾಟಕ ಕ್ಷೇತ್ರದ ಗರಡಿಯಲ್ಲಿ ಬೆಳಗ್ ಬೆಳೆದವರು ಅಂದರೆ ಬೆಳೆದವರು ಬೆಳಗಿದವರು ನಾಟಕರಿಂದ ಬಂದವರು ಅದರಲ್ಲಿ ಶ್ರೇಷ್ಠರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಹೌದು ರಾಜ್ಕುಮಾರ್ ಯಾವ ಪಾತ್ರಕ್ಕೂ ಕೂಡ ಇದ್ದರು ಅಂಥ ಒಬ್ಬ ರಾಜ್ಕುಮಾರ್ ಮತ್ತೆಂದು ಕೂಡ ನಮ್ಮ ಕನ್ನಡಿಗೆ ಮತ್ತೊಬ್ಬ ಅಂತ ಅನಿಸ್ತದೆ ನಮಗೆ ಸರ್ ಅಂತಹ ರಾಜ್ ರತ್ನ ನಮ್ಮ ಕನ್ನಡ ನಾಡಕ್ಕೆ ನಾಟಕ ರಂಗದಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಕೊಂಡು ಹೋದರು ಸರ್ ಆ ನಾಟಕ ರಂಗದಲ್ಲಿ ಬೆಳೆದು ಬಂದವರು ಕೂಡ ಅತ್ಯುತ್ತಮವಾದ ಚಾಪನ್ನು ಮೂಡಿಸಿ ಸಿನಿಮಾ ರಂಗಕ್ಕೆ ಮುಂದುವರಿತಾ ಹೋಗ್ತಾರೆ ಹೌದೌದು ಹೀಗೆ ನಾಟಕ ರಂಗ ಭಾಳ ಶ್ರೇಷ್ಠವಂತವನ್ನು ಪಡಿತು ಸರ್ ನೀವು ನಾಟಕ ರಂಗವನ್ನು ಉದಾಹರಿಸಬೇಕಾದ್ರೆ ಈ ಸಿನಿಮಾ ರಂಗದವನ್ನು ಕೂಡ ತೆಗೆದುಕೊಂಡ್ರಿ ಈ ನಾಟಕ ರಂಗ ನಮ್ಮ ಸಾಹಿತ್ಯಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದೆ ಅಂತಂದ್ರೆ ಬಹುಶಃ ಎಲ್ಲಾ ನಾವು ಸಾಹಿತ್ಯದ ಪ್ರಕಾರಗಳಲ್ಲೂ ಕೂಡ ನಾಟಕವನ್ನು ಒಂದು ಸಾಹಿತ್ಯದ ಪ್ರಕಾರ ಅಂತ ಅಂದ್ರೆ ಅಂದರೆ ಹಿಂದೆ ನಾ ಕೂಡ ನಾಟಕ ಪ್ರದರ್ಶನ ನಡೀತಾ ಇದೆ ಅಂದರೆ ನಮ್ಮ ಭಾಷೆಗೆ ನಮ್ಮ ನ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಈ ನಾಟಕದ ಸಾಹಿತ್ಯ ತುಂಬ ವಿಶೇಷವಾದ ಕೊಡುಗೆಯನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಆಮೇಲೆ ಬರ್ತಾ ಬರ್ತಾ ನೀವು ಒಂದು ಸಿನಿಮಾದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇವತ್ತೇನಾದರೂ ಸಾಹಿತ್ಯವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ ಇವತ್ತು ಸಿನಿಮಾ ರಂಗನೂ ಕೂಡ ಹಿಂದೆ ಬಿದ್ದಿಲ್ಲ ಯಾಕಂದರೆ ನಾಟಕದ ಮುಂದುವರೆದ ಮತ್ತು ಅಭಿವೃದ್ಧಿ ಕಂಡಿರ್ತಕ್ಕಂಥ ರಂಗ ಅಂತಂದರೆ ಸಿನಿಮಾ ರಂಗ ಹಿಂದೆ ನಾಟಕದ ಕಲಾವಿದರು ಈ ಸಿನಿಮಾ ಎಂಬತಕ್ಕಂಥ ಹೊಸ ತಂತ್ರಜ್ಞಾನ ಬಂದಾಗ ಮತ್ತೆ ನಾವು ನಾಟಕದ ಕಲಾವಿದರನ್ನೇ ಆಯ್ಕೆ ಮಾಡಿಕೊಂಡು ನಟರನ್ನಾಗಿ ಮಾಡಿ ಈ ಸಿನಿಮಾ ರಂಗವನ್ನು ಬೆಳೆಸ್ತಾ ಹೋದ್ವಿ ಹಾಗಾಗಿ ಈ ಸಿನಿಮಾ ರಂಗ ಎಂಬತಕ್ಕಂಥದ್ದು ನೋಡಿ ಇವತ್ತು ತೆಲುಗು ಭಾಷೆಯಲ್ಲೇ ಆಗಲಿ ತಮಿಳು ಭಾಷೆಯಲ್ಲಾಗಲಿ ಕನ್ನಡದ ಭಾಷೆಯಲ್ಲಾಗಲಿ ಆಯಾ ಭಾಷೆಯ ಸಿನಿಮಾಗಳು ಆಯಾ ಭಾಷೆಯ ಸಂಸ್ಕೃತಿಯನ್ನು ಹೆಚ್ಚಿಸಿದೆ ಆಯಾ ಭಾಷೆಯ ನಾಡು ನುಡಿಗಳನ್ನು ಭಾಷೆಯನ್ನು ಕೂಡ ಬೆಳೆಸ್ತಾ ಹೋಗಿದೆ ಅದಕ್ಕೆ ಈ ಸಿನಿಮಾ ರಂಗಕ್ಕೂ ಮತ್ತು ಭಾಷಾ ಸಾಹಿತ್ಯಕ್ಕೂ ವಿಶೇಷವಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಅಂತ ಹೇಳ್ತೀವ ಆತ ನೀವು ಈ ಸಿನಿಮಾ ರಂಗಕ್ಕೂ ಮತ್ತೆ ಈ ಭಾಷಾ ಸಾಹಿತ್ಯಕ್ಕೂ ಆ ಸಿನಿಮಾ ರಂಗದ ಕೊಡುಗೆಗಳು ಏನು ಅಂತ ಹೇಳ್ತೀರಾ ಸರ್ ಸಿನಿಮಾ ರಂಗ ನಾಟಕದ ನೀವು ಹೇಳಿದಾಗೆ ಮುಂದುವರಿದ ಭಾಗ ಯಾವ ಸಂದರ್ಭದಲ್ಲಿ ಈ ಕಲರ್ ಇಲ್ಲದಲೇ ಬಣ್ಣವಿಲ್ಲದೆ ಸಿನಿಮಾಗಳು ಮೊದಲು ಬರ್ತಾಯಿದ್ದವು ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆ ನಾಟಕದಲ್ಲಿ ಪಳಗಿದ ಅತಿರಥ ಮಹಾರಥರು ಗರಡಿಯಲ್ಲಿ ಪಳೆದವರು ಎಷ್ಟು ಚೆನ್ನಾಗಿ ಸುಲಭಿತವಾಗಿ ಅಲ್ಲಿ ಹಾಡ್ತಾ ಇದ್ದರೂ ಹಾಗೆಯೇ ಈ ಸಿನಿಮಾ ರಂಗಕ್ಕೂ ಕೂಡ ಎಂಟ್ರಿಯ ಪುಟ್ಟಣ್ಣ ಕಣಗಲ್ರನ್ನು ನೆನಪಿಸ್ಕೊಳ್ಬೇಕು ನಾವು ಹಾಗೆಯೇ ಕನ್ನಡ ಚಲನಚಿತ್ರಕ್ಕೆ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಿನಿಮಾ ರಂಗ ಅಂತ ಹೇಳ್ಬೋದಾಗ್ತದೆ ಕನ್ನಡದಲ್ಲಿ ಹುಣಸೂರು ಅವರನ್ನು ನೆನಪಿಸ್ಕೋಬೇಕು ಬಾಲ್ಯದಲ್ಲಿ ನಾವು ನೋಡಿದ ಸಿನಿಮಾಗಳು ನೆನಪಿಸ್ಕೊಬೇಕು ನೆನಪಿಸ್ಕೋಬೇಕು ನಸಿಂ ನರಸಿಂಹಶಾಸ್ತ್ರಿಗಳು ಉತ್ತಮ ಸಾಹಿತ್ಯವನ್ನು ಸಿನಿಮಾಗೆ ಕೊಟ್ಟಿದ್ದಾರೆ ಸರ್ ಹಾಗೆಯೇ ಚದುರಂಗ ತ್ರಿವೇಣಿ ಚಿಕ್ಕ ವಯಸ್ಸಿನಲ್ಲಿ ನೀವು ಕಾದಂಬರಿಗಳನ್ನು ಓದ್ತಾ ಇದ್ದು ನಾವು ತ್ರಿವೇಣಿ ಕಾದಂಬರಿಗಳು ಅಂದರೆ ಬೆಕ್ಕಿನ ಕಣ್ಣು ಇಂಥ ಕಾದಂಬರಿಗಳು ನಮ್ಮನ್ನು ಸೆಳೀತಾ ಇತ್ತು ಇಂತಹ ಕಾದಂಬರಿ ಆಧಾರಿತ ಚಲನಚಿತ್ರಗಳು ಒಂದು ಸಮಾಜಕ್ಕೆ ಒಂದು ಕನ್ನಡಕ್ಕೆ ಕೊಡುಗೆಯನ್ನು ನೀಡ್ತಾ ಹೋದು ಸರ್ ಆ ಕೊಡುಗೆ ಜನಮಾನಸದಲ್ಲಿ ತುಂಬ ಉಳ್ಕೊಂಡು ಹೋಯಿತು ಕೆ ಎಸ್ ನರಸಿಂಹಸ್ವಾಮಿಯವರ ಮತ್ತು ಕುವೆಂಪುರವರ ಒಂದು ಕವನಗಳು ಕೂಡ ಆ ಸಿನಿಮಾಗಳಲ್ಲಿ ಅಳವಡಿಸ ಆಗ್ತಾ ಹೋಯಿತು ಭಾಳ ಶ್ರೇಷ್ಠತೆಯನ್ನು ಪಡಿತು ನಾವು ಮುಂದುವರಿಸ್ತಾ ಹೋದರೆ ಲಂಕೇಶ್ವರವ್ರನ್ನ ನೆನಪಿಸಿಕೊಳ್ತೀವಿ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ನೆನಪಿಸ್ಕೊಳ್ತೀವಿ ಕತೆ ಕಮನಗಳನ್ನೆಲ್ಲ ಬೆಳ್ಳಿ ತೆರಿಗೆ ತಂದ್ರು ಸರ್ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯದ ಹಾಡುಗಳು ಎಲ್ಲರ ಮನಸ್ಸಿನಲ್ಲಿ ಆಗು ಆಗಿನ ಹಾಡುಗಳು ಎಷ್ಟು ಚೆನ್ನಾಗಿ ಎಲ್ಲರ ಮನಸ್ಸಿನಲ್ಲಿ ಗುಹಿಗುಡ್ತಾ ಇತ್ತು ಈಗಿನ ಹಾಡುಗಳು ಒಂದು ನೆನಪು ಉಳಿಯೋದಿಲ್ಲ ನಮಗೆ ಈ ಕಡೆ ನೋಡಿ ಈ ಕಡೆ ಬಿಡುತ್ತಿ ಮರೆತು ಹೋಗ್ತೀವಿ ಸಾಹಿತ್ಯದ ಆಧಾರದ ಮೇಲೆ ಆಗಿನ ರಚನೆ ಆಗಿತ್ತು ಆ ರಚನೆ ಆಗಿತ್ತು ಹಾಡುಗಳು ಗುನ್ಗುಡ್ತಾ ಇದ್ದು ಅಷ್ಟೇ ಯಾಕೆ ಹಲವು ಸಿನಿಮಾಗಳು ಕನ್ನಡ ನಾಡಿನ ಕೀರ್ತಿಯನ್ನೇ ಹೆಚ್ಚಿಸುತ್ತವೆ ಅಂತ ಹೇಳಿದರೆ ವಿಶ್ವಮಟ್ಟದಲ್ಲಿ ತೆಗೆದುಕೊಂಡೋಗಿದ್ದಾವೆ ಕನ್ನಡ ನಾಡು ಕನ್ನಡ ಭಾಷೆಯ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಬಂಗಾರದ ಮನುಷ್ಯ ಒಂದು ಚಿತ್ರ ಮತ್ತೆ ನಾನು ಇತ್ತೀಚಿನ ಉದಾಹರಣೆ ತೆಗೆದುಕೊಡು ಕೆ ಜಿ ಎಫ್ ಎಂಬ ಚಲನಚಿತ್ರ ಏನೇ ಇರಲಿ ಅದು ಕನ್ನಡ ಮಟ್ಟಕ್ಕೆ ಎಲ್ಲರೂ ಹೊಟ್ಟೆ ಉರ್ಕೊಳ್ಳೋ ಮಟ್ಟಕ್ಕೆ ನಾವು ಆ ಒಂದು ಕನ್ನಡಿಗರ ಎಂಥವರು ಒಂದು ಸಿನಿಮಾವನ್ನ ಐ ಬಜೆಟ್ ನ ಒಂದು ಸಿನಿಮಾವನ್ನ ಕೂಡ ತೆಗಿಬಹುದು ಅನ್ನೋದನ್ನ ಸಾಧನೆಯನ್ನ ತೋರಿಸ್ಕೊಡ್ತು ಸರ್ ಈ ಸಿನಿಮಾ ರಂಗದಲ್ಲಿ ಸಂಭಾಷಿಸುವ ಪದಗಳಿರ್ಬೋದು ಕವನಗಳಿರ್ಬೋದು ಹಾಡುಗಳಿರ್ಬೋದು ಕತೆಗಳಿರ್ಬೋದು ಜನಮನಸ್ನಲ್ಲಿ ಚಿರಸ್ಥಾಯಿ ಉಳಿತು ಅದರಲ್ಲಿ ನಾಡು ನುಡಿಗಾಗಿ ಧಕ್ಕೆ ಬಂದಾಗ ಡಾಕ್ಟರ್ ರಾಜರವರು ಸಿಡಿದಿದ್ದುದನ್ನು ನಾವು ನೋಡ್ತೀವಿ ಹೌದು ನಾಡಿನ ಒಂದು ಹೋರಾಟ ಮಾಡಿ ಸಿನಿಮಾ ರಂಗಕ್ಕೂ ಸಿಡಿದಿದ್ದರು ಅನ್ನೋದನ್ನು ಕೊಡ್ತೀವಿ ಒಟ್ಟಾರೆ ಕನ್ನಡ ಚಲನಚಿತ್ರಗಳು ಸಾಗರವನ್ನು ದಾಟಿ ಸಪ್ತ ಸಾಗರಗಳ ಆಚೆ ಕೂಡ ಮಿಂಚುತ್ತಾ ಇವೆ ಬೆಳಗ್ತಾ ಇವೆ ಕನ್ನಡ ನಾಡನ್ನು ಉಳಿಸ್ತಾ ಇವೆ ಇದಕ್ಕಿಂತ ಮತ್ತಿ ಬೇಕು ಸರ್ ಎಂತೆ ಮೇಧಾವಿಗಳು ಎಂತೆಂತ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಜಿ ವಿಯ್ಯ ರಾಜ್ ಕುಮಾರ್ ನಂತರ ನಟ ಅಬ್ಬಾ ಇದು ನೀವು ಹೇಳ್ತಾ ಹೋಗ್ಬಿಟ್ರೆ ಪಟ್ಟಿಗಳು ದೊಡ್ಡದೇ ಬೆಳೆಯುತ್ತೆ ಯಾವ ರೀತಿ ನೀವು ಒಂದು ಸಿನಿಮಾ ಕೆ ಜಿ ಎಫ್ ಅನ್ನೋ ಉದಾಹರಣೆ ತೆಗೆದುಕೊಂಡ್ರೆ ಆ ತರದ ಒಂದು ಕರ್ನಾಟಕ ನೋಡಿ ಕನ್ನಡ ಸಿನಿಮಾ ರಂಗ ಅಂತಂದ್ರೆ ಇವತ್ತು ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ಚಿಕ್ಕ ಸ್ಥಾನ ಇತ್ತು ಕೆಳಮಟ್ಟದ ಸ್ಥಾನಕ್ಕಿಂತ ಚಿಕ್ಕ ಸ್ಥಾನ ಚಿಕ್ಕ ಸ್ಥಾನ ಇತ್ತು ಇವತ್ತು ಕನ್ನಡ ಕನ್ನಡ ಅಂತ ಎಲ್ಲರ ಬಾಯಲ್ಲಿ ಬರ್ತಾ ಇದೆ ಅಂತಂದ್ರೆ ಇಂಥ ಸಿನಿಮಾಗಳು ಒಂದು ಕಾರಣ ಅಂತಾನೆ ಹೇಳ್ಬೋದು ಆಮೇಲೆ ಆವಾಗಲೇ ನಾನು ಒಂದು ವಿಷಯವನ್ನು ಹೇಳ್ಬೇಕಾದ್ರೆ ಅನಕ್ಷರಸ್ಥರಿಂದ ರಚನೆ ಆಗಿರ್ತಕ್ಕಂಥ ಕೆಲವು ಸಾಹಿತ್ಯಗಳು ಬಂದು ನೀವು ಕಾವ್ಯವನ್ನು ಓದದೆ ಪರಿಣಿತಿಗಳು ಅಂತಕ್ಕಂಥ ಒಂದು ಅಂತ ತೆಗೆದುಕೊಂಡು ಇವೇ ಜನಪದ ಸಾಹಿತ್ಯದ ಬಗ್ಗೆ ನಾವು ಹೇಳ್ತಾ ಹೋಗ್ಬಿಟ್ರೆ ಈ ಕನ್ನಡ ಸಾಹಿತ್ಯ ರಂಗದಲ್ಲಿ ಈ ಜನಪದ ಸಾಹಿತ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಸ್ಥಾನಮಾನ ಇದೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಜನಪದ ಸಾಹಿತ್ಯವನ್ನು ನಾವು ಮರೆಯೋ ಹಾಗಿಲ್ಲ ಇವತ್ತು ನೋಡಿ ಜನಪದ ಒಂದು ವಿಶ್ವವಿದ್ಯಾಲಯನೇ ಸ್ಥಾಪನೆಯಾಗಿದೆ ಹಂಪಿ ವಿಶ್ವವಿದ್ಯಾಲಯ ಜನಪದಕ್ಕೋಸ್ಕರನೇ ಇರ್ತಕ್ಕಂಥ ಎಷ್ಟೊಂದು ಜನಪದ ಕಲಾವಿದರು ಸರ್ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಮನೆ ಮಾತಾಗಿರ್ತಕ್ಕಂಥ ಜನಪದ ಕಲಾವಿದರನ್ನ ಜನಪದ ಗೀತೆಗಳನ್ನ ಜನಪದ ನೃತ್ಯಗಳನ್ನ ಹೇಳ್ತಾ ಹೋಗ್ಬಿಟ್ರೆ ಜನಪದ ಸಾಹಿತ್ಯದ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅಂತ ಒಂದು ಜನಪದ ಸಾಹಿತ್ಯದ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಜನಪದ ಅಂತ ನನಗೆ ಬಹಳ ಆಸಕ್ತಿ ಸರ್ ಜನಪದ ಸಾಹಿತ್ಯ ಅಂದ್ರೆ ಜನಸಾಮಾನ್ಯರಿಂದ ಬಾಯಿಂದ ಬಾಯಿಗೆ ಬಂದ ಒಂದು ಪದವೇ ಜನಪದವಾಯಿತು ಅಂತ ಹೇಳ್ತೀವಿ ಸರ್ ಅಲಗೆ ಹಿಡಿದಿಲ್ಲ ಬಳಪ ಬರೆದಿಲ್ಲ ಗುರುವೇ ನಮಗೆ ಬರೆಸಿಲ್ಲ ಲೆಕ್ಕಣೆಗೆ ನಮಗೆ ಗೊತ್ತಿಲ್ಲ ಅನ್ನೋ ನೋಡಿ ಸರ್ ಅವರು ಹೇಳ್ತಾರೆ ನಿಜ ನಮ್ಮ ಈ ಒಂದು ಮೌಖಿಕ ಪರಂಪರೆಯ ಸಾಂಸ್ಕೃತಿಕ ಒಂದು ರಾಯಭಾರಿಗಳೇ ಈ ಜನಪದ ಸಾಹಿತಿಗಳು ಅಲ್ಲಿಗೆ ಹಿಡಿದಲೆ ಬಳಪ ಮುಟ್ಟದಲೆ ಗುರು ಯಾರು ಅನ್ನೋದು ಗೊತ್ತಿಲ್ಲ ಅವರಿಗೆ ಗುರು ಯಾರು ಕಲಿಸ್ಕೊಟ್ಟವ್ರು ಗೊತ್ತಿಲ್ಲ ಗೊತ್ತಿಲ್ಲ ಹಾಂ ಶಿಷ್ಟ ಸಾಹಿತ್ಯದ ತಾಯಿ ಬೇರು ಅಂದರೆ ನಮ್ಮ ಈ ಅನಕ್ಷರಸ್ಥರು ಹಳ್ಳಿಯ ಹಾಡುಗಳನ್ನು ತಮ್ಮ ಜೀವನದಲ್ಲಿ ಯಥಾವತ್ತಾಗಿ ತೆಗೆದುಕೊಂಡು ಬಂದು ಬಂದದ್ದೇ ಜನಪದ ಸಾಹಿತ್ಯ ಅಂತ ಹೇಳ್ತೀವಿ ಸರ್ ಜನಪದ ಸಾಹಿತ್ಯ ಕನ್ನಡ ಭಾಷೆಗೆ ಒಂದು ಅಲಂಕಾರ ಅಂತ ಹೇಳ್ತಾರೆ ಒಂದು ಕಡೆ ಆ ರೂಪಕಗಳು ಬಳಸುವ ಪದಗಳು ಅನ್ನಿಸ್ತದೆ ಇದಕ್ಕೆ ಹುಟ್ಟಿದೆ ಸಾವಿಲ್ಲ ಜನಪದ ಸಾಹಿತ್ಯ ಎಲ್ಲಿವರೆಗಿರುತ್ತೆ ಅಂದರೆ ಕನ್ನಡ ನಾಡು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಜನಪದ ಸಾಹಿತ್ಯ ಇರುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ ಅದಕ್ಕೆ ಈ ಪದಗಳನ್ನು ಹೇಳ್ತಾ ಹೋದರೆ ನೀವು ಇವತ್ತು ಕಾರ್ಯಕ್ರಮ ಮುಗಿಸೋಕ್ಕಾಗೋದಿಲ್ಲ ನಿಮಗೂ ಅಷ್ಟೇ ನನಗೂ ಅಷ್ಟೇ ಆ ಭಾವನೆಗಳು ಬಂದ್ಬಿಡ್ತವೆ ಬೆಳಗಾಗಿ ನಾನು ಎದ್ದು ಯಾರ ಯಾರನೆಯಾಲಿ ಬೆಳಗಾಗಿ ನಾನು ಯಾರ ಯಾರನೆಯ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಬೂಮ್ತಾಯಿನ ನಾವೆದ್ದೆದ್ದು ಒಂದು ಗಳಿಗೆ ನೆನೆದೆವು ನಾವೆದ್ದು ಒಂದು ಗಳಿಗೆ ನೆನೆದೆವು ಕೂಸಿದ್ದ ಮನೆಗೆ ಬೀಸಣಿಕೆ ಆತಕ ಕೂಸು ಇದ್ದ ಮನೆಗೆ ಬೀಸಣಿಕೆ ಆತಕ ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಮುಂಗೋಳಿ ಕುಗ್ಯಾವ ಮೂ ಕೆಂಪೇರ್ಯಾವ ಸ್ವಾಮಿ ನನ್ನಯ್ಯ ರಥವೇರಿ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವು ಇದು ಯಾರಿಗೆ ಅರ್ಥವಾಗಲ್ಲ ಸರ್ ಎಲ್ಲರಿಗೂ ಅರ್ಥವಾಗುತ್ತೆ ಅದ್ರ ಜೊತೆ ಸಂದೇಶನೂ ಇದೆ ನೀತಿನೂ ಇದೆ ನೀತಿನೂ ಇದೆ ಸರ್ ಇದು ಯಾರು ಹೇಗೆ ರಚನೆ ಆಯಿತು ಕನ್ನಡದಲ್ಲಿ ಜನಪದ ಗೀತೆಗಳು ಹೇಗೆ ಬಂದು ಹೇಳೋದು ಕೇಳಷ್ಟು ಬಾಯಿಂದ ಬಾಯಿ ಬಂದು ಅಂತ ಹೇಳ್ತಾರೆ ಸರ್ ಅವಾಗ ಲಾವಣಿಗಳು ಗೀಗಿ ಪದಗಳು ಇವೆಲ್ಲ ಜನಪದ ಗೀತೆಯ ಪ್ರಾಕಾರಗಳು ಚೌಡಿಕೆ ತತ್ವ ಪದಗಳು ಅಷ್ಟೇಕೆ ಸರ್ ನಮ್ಮ ಮನೆ ಮನೆಗೆ ಬಂದು ಗಿಡಬುಡಿಕೆ ಹೇಳ್ತಿದ್ದ ಎಷ್ಟು ಅದ್ಭುತವಾಗಿ ರಾಮ ಆ ರಾಮಯ್ಯ ಗಿಡಬುಡಿಕೆಗಳ ಪದಗಳನ್ನ ಸುಲಲಿತವಾಗಿ ಹೇಳ್ತಿದ್ದ ಅವನಿಗೆ ಯಾರು ಸರ್ ಗುರು ಯಾರು ಇಲ್ಲ ಈ ಜನಪದ ಸಾಹಿತ್ಯದ ಸೊಗಡೆ ಹಾಗೆ ಸರ್ ಆ ಜನಪದ ಸಾಹಿತ್ಯದ ಸೊಗಡೆ ಪದಗಳನ್ನು ಎಷ್ಟು ಚೆನ್ನಾಗಿ ಕಟ್ಟುತ್ತಿದ್ರು ಕಟ್ಟಿದ್ದ ಪದಗಳನ್ನು ಹೇಗೆ ಹಾಡ್ತಾ ಇದ್ರು ಎಷ್ಟು ಮನೋರಂಜನೆ ಸಿಗ್ತಾ ಇತ್ತು ಈ ಜನಪದ ಸಾಹಿತ್ಯ ಕನ್ನಡ ಭಾಷೆಗೆ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಅದರಲ್ಲೂ ಯಕ್ಷಗಾನ ಸಹ ಮರೆಯುವಾಗಿಲ್ಲ ನೃತ್ಯ ಆಡುಗಾರಿಕೆ ಮಿಶ್ರಣಗೊಂಡು ಮಾತುಗಾರಿಕೆ ವೇಷಭೂಷಣಗಳನ್ನು ಒಳಗೊಂಡಿರುವ ಒಂದು ಅದ್ಭುತವಾದ ಶಾಸ್ತ್ರೀಯ ಕಲೆ ನಮ್ಮ ಯಕ್ಷಗಾನ ಸಹ ಕನ್ನಡ ಭಾಷೆಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ತು ಕೊಂಡೊಯಿತು ಸರ್ ಈ ಒಂದು ಯಕ್ಷಗಾನ ಅದನ್ನಲ್ಲಿ ನಾನು ನೆನಪಿಸಿಕೊಳ್ಳೇಬೇಕು ಸರ್ ಇವತ್ತು ಕೂಡ ಸಾಗರದಾಚೆ ಪ್ರದರ್ಶನಗಳು ಯಕ್ಷಗಾನಗಳು ಪ್ರದರ್ಶನಗೊಳ್ತಾ ಇದ್ದಾವೆ ಅಂದರೆ ಆ ಪದಗಳನ್ನು ಎಷ್ಟು ಚೆನ್ನಾಗಿ ಅವರು ಕಟ್ತಾಯಿದ್ರು ಕುಣಿತ ಹೇಗಿತ್ತು ವೇಷಭೂಷೆ ಹೇಗಿತ್ತು ಹೀಗಿದ ಜನಪದ ಸಾಹಿತ್ಯ ನಮ್ಮ ಕನ್ನಡಿಗರಿಗೆ ನಾವು ಪುಣ್ಯ ಮಾಡಿದೀವಿ ಭೂಮಿಯಲ್ಲಿ ಸಾಹಿತ್ಯದಲ್ಲಿ ಎಷ್ಟೊಂದು ಪ್ರಕಾರ ನಾವು ಮತ್ತೆ ಜನಪದ ಸಾಹಿತ್ಯದಲ್ಲಿ ಬಂದಾಗ ನೀವು ಎಷ್ಟೊಂದು ಪ್ರಕಾರಗಳನ್ನು ಲಾವಣಿಗಳನ್ನು ಹೇಳಿದ್ರಿ ಗೀಗಿ ಪದಗಳನ್ನು ಹೇಳಿದ್ರಿ ಯಕ್ಷಗಾನಗಳನ್ನು ಹೇಳಿದ್ರಿ ತತ್ವ ಪದಗಳನ್ನು ಹೇಳಿದ್ರಿ ಒಂದು ಅದರಲ್ಲಿ ಒಂದೊಂದು ಪ್ರಕಾರವನ್ನು ತೆಗೆದುಕೊಂಡು ಮಾತಾಡಿದ್ರು ಕೂಡ ನಮಗೆ ಗಂಟೆಗಳೇ ಸಾಲದಾಗಲ್ಲ ಅಷ್ಟೊಂದು ಶ್ರೀಮಂತ ಜನಪದ ಸಾಹಿತ್ಯವನ್ನು ನಾವು ಕಂಡಿರ್ತಕ್ಕಂಥ ಬಹುಶಃ ನಮ್ಮ ಅಕ್ಕಪಕ್ಕದ ನೆರೆಹೊರೆಯ ರಾಜ್ಯಗಳಲ್ಲಿಯೂ ಕೂಡ ಇಷ್ಟೊಂದು ಶ್ರೀಮಂತಿಗೆ ಇದೆಯಲ್ಲ ನಾ ಕಣೆ ಬಟ್ ಕರ್ನಾಟಕ ಮಾತ್ರ ಆ ಶ್ರೀಮಂತ ಸಾಹಿತ್ಯವನ್ನ ಬಿಟ್ಟು ಉಳಿಸಿ ಬೆಳೆಸಿ ಹೋಗಿರ್ತಕ್ಕಂಥದ್ದು ಇವತ್ತು ಕೂಡ ನೋಡಿ ಸಿನಿಮಾ ರಂಗದಲ್ಲಿ ಜನಪದ ಸಾಹಿತ್ಯ ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಮೂಡಲ್ ಕುಣಗಲ್ ಕೆರೆ ನೋಡೋರ್ ಮುಡಿ ಬರ್ತಾನೆ ರಾಮ ಎಂತ ಸೊಗಸಾಗಿರ್ತಕ್ಕಂಥ ಗೀತೆಗಳು ಇವತ್ತು ಯಾವ ಗೀತೆಗಳು ಅಷ್ಟು ಸುಲಲಿತವಾಗಿ ಬಾಗಿ ಬರೋದಿಲ್ಲ ನಮ್ಮ ಜನಪದ ಸಾಹಿತ್ಯದ ಒಂದು ವಿಶೇಷತೆನೆ ಅದು ಮತ್ತೆ ಜನಪದ ಸಾಹಿತ್ಯದ ನಂತರ ಇವತ್ತು ಆಧುನಿಕ ಒಂದು ಕವಿಗಳು ಕೊಡುಗೆ ಕೂಡ ತುಂಬಾ ಇದೆ ಇವತ್ತು ನೋಡಿರ್ಬೋದು ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಶಿವರಾಮ್ ಕಾರಂತರಾಗಲಿ ಮಾಸ್ತಿ ವೆಂಕಟೇಶ ಅಯ್ಯಂಗರಾಗಲಿ ವಿಕೃ ಗೋಕಾಕ ಆಗಲಿ ಆಮೇಲೆ ಆರ್ ಅನಂತಮೂರ್ತಿ ಆಗಲಿ ಕಂಬಾರರಾಗಲಿ ಕುವೆಂಪುರಾಗಲಿ ಬೇಂದ್ರೆಯವರಾಗಲಿ ಎಲ್ಲರೂ ಕೂಡ ಒಂದು ಕನ್ನಡ ಸಾಹಿತ್ಯವನ್ನು ಒಂದು ಉತ್ತುಂಗದ ಎಡೆಗೆ ಕೊಂಡು ಹೋಗಿರ್ತಕ್ಕಂಥರು ಈ ಎಲ್ಲರ ಬಗ್ಗೆ ನಾವು ಇವತ್ತು ಮಾತಾಡೋಕ್ಕಾಗಲ್ಲ ಯಾವುದಾದ್ರೂ ಒಂದು ಸಾಹಿತಿಯನ್ನು ನಾವು ಕುವೆಂಪು ಕುವೆಂಪುರವರ ಒಂದು ಇದು ಕೇಳ್ದಾಗ ನೋಡ್ಬೋದು ದೇವನುಡಿಯೊಂದು ರಾಜನುಡಿಯ ಅನ್ಯ ಬಾ ಅಂದರೆ ಕನ್ನಡಮ್ಮನ ಮುದಿಮೂಳು ಯಾವ ರೀತಿ ಭಾಷಾ ಒಂದು ಅಟ್ಯಾಕ್ ಆಗ್ತಾ ಇದೆ ಭಾಷೆಯ ಒಂದು ದಾಳಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾ ಅಷ್ಟು ಸುಂದರವಾಗಿ ಕನ್ನಡದ ಬಗ್ಗೆ ಕುವೆಂಪು ಅವರು ಆ ಅವರ ಬಗ್ಗೆ ಮತ್ತು ಅವ್ರ ಕನ್ನಡ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಸರ್ ನನಗೆ ಬಹಳ ಪ್ರೀತಿ ನನ್ನ ನಾನು ಬಹಳ ಇಷ್ಟಪಡೋದು ಎಲ್ಲ ಕವಿಗಳನ್ನ ಅದರಲ್ಲೂ ಕುವೆಂಪು ಯಾಕೆಂದ್ರೆ ವಿಶ್ವಕವಿ ರಸಕವಿ ಋಷಿ ಮತ್ತೆ ಅವರು ಆ ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅವ್ರ ಬಗ್ಗೆ ಇವತ್ತು ನಾನು ಹೇಳಲಿಲ್ಲ ಅಂದರೆ ಕುವೆಂಪು ಬಗ್ಗೆ ಇಲ್ಲಿ ಅಪೂರ್ಣ ಆಗ್ತದೆ ಕಾರ್ಯಕ್ರಮದಲ್ಲಿ ನಾನಾದರೂ ಕೂಡ ಭಾವಿಸ್ತೇನೆ ಹಾಗೆ ಕನ್ನಡ ಏನೇ ಕುಣಿದಾಡುವುದೆನ್ನೆಡೆ ಕನ್ನಡ ಏನೇ ಕಿವಿ ನಿಮಿರುವುದು ಕಾಮನವಿಲ್ಲನು ಕಾಣುವ ಕಿವಿಯಲು ತೆಕ್ಕನೆ ಮನಮೈ ಮರೆಯುವುದು ಎಂಬ ಮಾತಿನಂತೆ ಕುವೆಂಪುರು ರಚಿಸಿದ ಈ ಕವಿತೆ ಓದಿದ ಹಾಗಲೆಲ್ಲ ಎಲ್ಲರ ಮೈ ರೋಮಾಂಚನ ಆಗ್ತದೆ ಅಂದರೆ ಇಲ್ಲಿ ಅತಿಶಯಕ್ತಿಂತೂ ಅಲ್ಲ ಸರ್ ಕನ್ನಡ ನಾಡು ನುಡಿ ಜಲ ಇವೆಲ್ಲ ಬಂದಾಗ ವಿಷಯಗಳು ಬಂದಾಗ ಕನ್ನಡಿಗರು ನಿಜಕ್ಕೂ ಹೆಮ್ಮೆ ಪಡುವ ವಿಷಯ ಅಂತಂದರೆ ನಮ್ಮ ಕುವೆಂಪುರು ಕಬ್ಬಿಗ ರುದಿಸಿದ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಎಂಥ ಮಾತು ಸರ್ ಕುವೆಂಪು ಕುವೆಂಪುರವರು ಅವರೇ ಇನ್ನೊಂದೆಡೆ ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಾಕು ಈ ಪದ ನನಗೆ ಅಷ್ಟೇ ಹೀಗೆ ಎಲ್ಲರ ಜನಮಾನಸವನ್ನು ಸೂರೆಗೊಂಡಿದ್ದು ಈ ಕಾವ್ಯದ ಮುಖಾಂತರ ಕನ್ನಡ ನಾಡು ನುಡಿಯನ್ನು ಕಟ್ಟಬೇಕಾದ್ರೆ ಅವರು ಅವರ ಅಂತರ್ಯದಲ್ಲಿ ಸಹ ಭಾಷಾ ಪ್ರೇಮವನ್ನು ಉದ್ದೀಪನಗೊಳಿಸ್ತಕ್ಕಂಥ ಒಂದು ಶಕ್ತಿ ಇತ್ತು ಅಂದರೆ ಅದು ಕುವೆಂಪು ಮಾತ್ರ ಅಂತ ಅನ್ನಿಸ್ತದೆ ಈ ನನಗೆ ನನ್ನ ಗೆಳೆಯರ ಹತ್ರ ಮಾತಾಡ್ತಾ ಇದ್ದೆ ಈ ಪದವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಯಾವುದೇ ಆಪತ್ತುಗಳು ಬರೋದಿಲ್ಲ ಕನ್ನಡಕ್ಕೂ ಆಪತ್ತು ಬರೋದಿಲ್ಲ ಎಂಥ ಪದ ಹೇಳಿದ್ದಾರೆ ಸರ್ವ ಜನಾಂಗದ ತೋಟ ಸರ್ ನಾವು ಪ್ರತಿನಿತ್ಯ ಮಕ್ಕಳಿಗೆ ಇದನ್ನು ಪ್ರಾರ್ಥನೆಯಲ್ಲಿ ಹೇಳ್ಕೊಡ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಈ ತೋಟಕ್ಕೆ ಹೋಲಿಸ್ತಾರೆ ತೋಟದಲ್ಲಿ ಎಲ್ಲ ರೀತಿಯ ಎಲೆಗಳು ಹೂಗಳು ಹಣ್ಣುಗಳು ಪ್ರಾಣಿ ಪಕ್ಷಿಗಳು ಇರುವಂತೆ ನಾವೆಲ್ಲ ನಲಿತಾ ಇದ್ದೀವಿ ಸ ಎಲ್ಲರೂ ಒಳ್ಳೆಯ ಜನಾಂಗಕ್ಕೆ ತೆಗೆದುಕೊಂಡು ಹೋಗಿದೆ ಅನ್ನೋದು ಈ ಪದ ಸಾಕು ಅನ್ನಿಸ್ತದೆ ನನಗೆ ಹಾಗೆ ಕುವೆಂಪು ಕನ್ನಡಮ್ಮನ ಬಗ್ಗೆ ಭಾಳಷ್ಟು ಹೇಳ್ತಾ ಹೋಗ್ತಾರೆ ಸರ್ ಅದರಲ್ಲಿ ನೂರು ದೇವರನ್ನೆಲ್ಲ ನೋ ಕಾಚೆದೂರ ನೂರು ದೇವರನ್ನೆಲ್ಲ ನೋ ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಬಾರ ನೂರು ದೇವರನೆಲ್ಲೂ ಕಾಚೆ ದೂರ ಸಾವಿರ ದೇವರು ಕಾಚೆ ನೀನು ಭಾರತಾಂಬೆಯನ್ನು ಪೂಜಿಸಿ ಎಂಥ ಭಾವೈಕ್ಯತೆಯ ಮಾತು ಕುವೆಂಪುಗಳಲ್ಲಿ ನಾವು ಕಾಣ್ತೀವಿ ಸರ್ವರಿಗೂ ಸಮಬಾಳು ಸಮಪಾಲು ಸರ್ವೋದಯ ಸಮನ್ವಯ ಎಲ್ಲ ವಿಚಾರಗಳನ್ನು ನಾವು ಕಾಣೋದು ಕುವೆಂಪು ಒಬ್ಬ ಅದ್ಭುತ ದೈತ್ಯ ಪ್ರತಿಭೆ ಅಂತ ಕರಿತೀವಿ ಭರತಭೂಮಿ ಕಂಡ ಒಬ್ಬ ವ್ಯಕ್ತಿ ಅಂತ ಕರಿತೀವಿ ಹಾಗೆ ಸರ್ ಈ ಕುವೆಂಪು ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ಇದೆ ಸರ್ ವಿಚಾರಗಳು ಇಷ್ಟೆಲ್ಲ ಕುವೆಂಪು ನಂದರೆ ಸಾಕಷ್ಟು ಕವಿಗಳು ಈ ಕುವೆಂಪುರವರನ್ನು ಹೊರತುಪಡಿಸಿ ಇನ್ನಿತರ ಕವಿಗಳು ಕೂಡ ನಾವು ಅವ್ರ ಕೊಡುಗೆಗಳ ಸಾಹಿತ್ಯಕ್ಕೆ ತುಂಬ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಕುವೆಂಪುರವರ ಒಂದು ಸಾಹಿತ್ಯ ಅಥವಾ ನಿಮ್ಮ ಒಂದು ಫೇವ್ರೇಟ್ ಲೇಖಕರು ಆಗಿರೋದ್ರಿಂದ ನೀವು ಕುವೆಂಪು ಬಗ್ಗೆ ಉಲ್ಲೇಖ ಮಾಡಿದ್ರಿ ಸಾಕಷ್ಟು ಕೊಡುಗೆಗಳಿದ್ದಾರೆ ಸರ್ ಕನ್ನಡಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟು ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ಈ ಮಹನೀಯರ ಕೊಡುಗೆಗಳನ್ನು ನಾವು ಸಾ ಮರೆಯೋ ಹಾಗಿಲ್ಲ ಕೊನೆಯದಾಗಿ ನಿಮಗೊಂದು ಕ್ವಶನ್ ಸರ್ ಯಾಕಂತಂದರೆ ಈ ಜನ್ರೇಷನ್ ಟು ಜನ್ರೇಷನ್ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಈ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಅವ್ರ ಪಾತ್ರಗಳನ್ನು ಅವ್ರು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಈಗಿನ ಜನ್ರೇಷನ್ಗೆ ಈಗಿನ ಒಂದು ಯುವ ಪೀಳಿಗೆಗೆ ಈ ಕನ್ನಡದ ಕೊಡುಗೆಗಳ ಬಗ್ಗೆ ಅಥವಾ ಅವ್ರ ಪಾತ್ರಗಳ ಬಗ್ಗೆ ಕೊನೆಯದಾಗಿ ಒಂದು ಕಿವಿ ಮಾತನ್ನು ಹೇಳ್ಬೋದು ಕೊನೆಯದಾಗಿ ನಾನು ಹೇಳಬೇಕು ಅಂದರೆ ಮುಖ್ಯ ಪ್ರಶ್ನೆಗೆ ಬರಬೇಕು ಅಂದರೆ ಕುವೆಂಪುರವರು ಮತ್ತೆ ನೆನಪಾಗ್ತಾರೆ ನನಗೆ ತರುಣರಿಗೆ ಮಾತ್ರ ದೇಶ ನಾಡು ಕಟ್ಟುವ ಸಾಮರ್ಥ್ಯ ಇದೆ ಅಂತ ಕುವೆಂಪು ಅಚಲವಾಗಿ ವಿಶ್ವಾಸದಿಂದ ಹೇಳ್ತಕ್ಕಂಥ ಮಾತು ನಮಗೆ ನೆನಪಾಗ್ತದೆ ಸರ್ ಅದಕ್ಕಾಗಿ ತರುಣರೇ ಎದ್ದೇಳಿ ಎಚ್ಚರಗೊಳ್ಳಿ ಅಲ್ಲ ಕೇಳಿ ನೋಡಿ ತಾಳಿ ಇಡೀ ವಿಶ್ವ ಜನಾಂಗಕ್ಕೆಲ್ಲ ಅವರು ಹೇಳ್ತಾ ಹೋಗ್ತಾರೆ ತರುಣರ ಎದೆ ಎದೆಗಳಲ್ಲಿ ಕುದಿದು ಹದಗೊಂಡು ಹೊಸ ಸೃಷ್ಟಿಯಾಗಿ ಹೊರವೊಮ್ಮಲಿ ಈ ನಮ್ಮ ಕನ್ನಡ ನಾಡು ಅನ್ನೋ ಮಾತನ್ನು ಹೇಳ್ತಾರೆ ಆ ಮತದ ಈ ಮತದ ಸಹವಾಸ ಸಾಕಿನ್ನು ಸೇರಿರ ಈ ಮನಿಜ ಮತಕ್ಕೆ ಓ ಸೋದರರೇ ಬನ್ನಿ ಸೋದರರೇ ವಿಶ್ವ ಪಥಕ್ಕೆ ಇಷ್ಟು ಪದ ಸಾಕು ಇವತ್ತು ಯುವ ಯುವ ಪೀಳಿಗೆ ಏನಾಗ್ತಾ ಇದೆ ಅಂದರೆ ಸರ್ ನಾವು ಯುವ ಪೀಳಿಗೆಯನ್ನು ದೂರೋದಲ್ಲ ಯುವ ಪೀಳಿಗೆ ಎತ್ತ ಕಡೆ ಹೋಗ್ತಾ ಇದ್ದಾರೆ ಹಾಗೆ ಒಂದು ಕಿವಿಯಿಂದ ಕೇಳಿಬಿಟ್ಟು ಕನ್ನಡ ಇನ್ನೊಂದು ಕಿವಿಯಲ್ಲಿ ತೇಲಿ ಬಿಡೋದಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಪಂಪ ಆರಂಕುಶ ಬಿಟ್ಟಡಂ ನೆನೆದೊಂದು ಬನವಾಸಿ ದೇಶಮೆಯಿಂದ ಪಂಪ ನಾಲ್ಗೆ ಕೊಯ್ದರೂ ಕೂಡ ಮೂಗ್ನಿಂದ ಕನ್ನಡ ಪದವಾಡ್ತಿನಿಂದ ರಾಜರತ್ನಮ ನೆನಪಿಸ್ಕೋಬೇಕು ಕನ್ನಡವೇ ಸತ್ಯ ಅಂತ ಹೇಳಿದ ಕುವೆಂಪು ಗೋವಿಂದಪ್ಪ ಬೆನಗಲ್ ಬಿ ಎಂ ಶ್ರೀ ನಿಸಾರಾಮನಾದ ಎಲ್ಲರೂ ನೆನಪಿಸ್ಕೊ ಒಬ್ಬರೇ ಇಬ್ಬರೇ ಸರ್ ಸಾವಿರಾರು ಜನ ಆದರೆ ಇವತ್ತಿನ ಜನತೆ ಏನಾಗಿದೆ ಮೊಬೈಲ್ನ ಗೀಳಿಗೆ ಇಟ್ಬಿಟ್ಟು ಮೊಬೈಲ್ ಬೇಕು ಆ ಗೀಳ್ನಲ್ಲಿ ಬಿದ್ದು ಪುಸ್ತಕ ಓದುವ ಸಂಸ್ಕೃತಿಯನ್ನು ಸ್ವಲ್ಪನಾದರೂ ಬೆಳೆಸ್ಕೊ ಬಳಸ್ಕೋ ನಮ್ಮ ನಾಡು ನುಡಿಗೆ ಸೇವೆ ಸಲ್ಲಿಸಿದ ಮಹಾನ್ರನ್ನು ನೆನಪಿಸ್ಕೊಳ್ಳೋದ್ರೆ ಭಾಳ ಕಷ್ಟ ಆಗ್ತದೆ ಅದಕ್ಕೆ ಕುವೆಂಪು ಹೇಳ್ತಾರೆ ಯುವಕರೇ ಎಚ್ಚೆತ್ಕೊಳ್ಬೇಕಾಗ್ತದೆ ಕತ್ತಿ ಪರದೇಶಿಯಾದರೂ ನೋವೇ ಕತ್ತಿ ಪರದೇಶಿಯಾದರೆ ನೋವೇ ನಮ್ಮೂರೇ ನಮ್ಗೆ ಅದ ಹಾಕಿದರೆ ಅದು ಹೂವೆ ಹಾಗಾಗಬಾರ್ದು ಸರ್ ಯುವಕರು ಬಹಳ ಎಚ್ಚರಿಕೋಬೇಕಾಗ್ತದೆ ಸರ್ ಬದ್ಧತೆಯನ್ನು ತೋರಬೇಕಾಗ್ತದೆ ಸಮಸ್ತ ಕನ್ನಡಿಗರಲ್ಲಿ ಇಚ್ಛಾಶಕ್ತಿ ಮೂಡಬೇಕಾಗ್ತದೆ ನಮ್ಮ ಕನ್ನಡ ನಾಡುಗಳಿಗೆ ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳ್ತೀವಿ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ಹೋಗಬೇಕಾಗಿದೆ ಸರ್ ನಮ್ಮಲ್ಲಿ ಆಂಗ್ಲ ಭಾಷೆ ವ್ಯಾಮೋಹ ಇರಬೇಕು ಕುವೆಂಪುನೇ ಹೇಳ್ತಾರೆ ಆದರೆ ಆ ವ್ಯಾಮೋಹ ಕನ್ನಡ ಭಾಷೆಯನ್ನು ಮರೆಸಬಾರದು ಅದರ ಭಾವನೆ ನಮ್ಮ ನೀ ನೀಟ್ಟುವ ನೆಲ ಅದೇ ಕರ್ನಾಟಕ ಆಗಬೇಕು ಲಾಸ್ಟಲ್ಲಿ ಭಾರಿಸು ಕನ್ನಡ ಡಿಮ್ ಡಿಮ ಹೇಳ್ತಾರೆ ಸತ್ತಂತಿಯರನ್ನು ಬಡಿದ ಎಚ್ಚರಿಸು ಸಮಯದ ಅಭಾವ ಈಗ ಸತ್ತಂತಿಯರನ್ನು ಬಡಿದು ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಹೋಲಿಸುವ ಅನ್ನೋ ಮಾತು ಹೇಳ್ತಾರೆ ಹಾಗೆ ಈ ಕನ್ನಡಾಂಬೆಗೆ ಯುವಕರು ಎಚ್ಚೆತ್ಕೋಬೇಕು ಈ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಪ್ರತಿಷ್ಠೆಯನ್ನು ಬಿಡಬೇಕು ನಾವು ಆಂಗ್ಲ ಮ್ಯಾಮ್ ಓಕೆ ಆಂಗ್ಲ ಭಾಷೆ ಕಲಿಬಾರ್ದು ಅಂತ ಹೇಳಲ್ಲ ಕುವೆಂಪು ಹೇಳ್ತಾರೆ ಆಂಗ್ಲ ಭಾಷೆನ ಕಲೀರಿ ಆದರೆ ಕನ್ನಡ ಭಾಷೆ ನಮ್ಮ ನುಡಿ ಇದನ್ನು ಬಿಟ್ಟುಕೊಡಬಾರ್ದು ಕನ್ನಡ ಶಾಲೆಯ ಉಳಿಗಾಗಿ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾ ಇದೆ ಸರ್ ಅದು ಸದ್ವಿನಿಯೋಗ ಆಗಬೇಕು ಯುವಕರು ಆ ಪ್ರತಿಷ್ಠೆ ಬಾ ಹೋಗದೆ ನಾವು ಕನ್ನಡ ಭಾಷೆಯನ್ನು ಪ್ರೀತಿಸುವಂತಾಗಬೇಕು ದಿನಕ್ಕೊಂದಾದರೂ ಒಂದು ಯಾವುದಾದ್ರೂ ಕನ್ನಡ ಪುಸ್ತಕವನ್ನು ಓದುವಂತಾಗಬೇಕು ಅಂತ ನನ್ನ ಆರೈಕೆ ಆಗ್ತದೆ ಸರ್ ಇಷ್ಟೆಲ್ಲ ಮಾತಾಡಿದರೆ ಸಾಕ್ರೆಟಿಸ್ನ ಮಾತು ನೆನಪಾಗ್ತದೆ ಮಾತನಾಡುವ ಆಡುವ ಮಾತೆಲ್ಲ ಮುಗಿದಿದೆ ಮಾಡಬೇಕಾದ ಕಾರ್ಯ ಬಹಳಷ್ಟಿದೆ ಸರ್ ಕನ್ನಡಿಗರಿಗೆ ಅಂಜಾಗ್ಲೂ ಒಳ್ಳೆ ಒಳ್ಳೆ ಮಾತನ್ನು ಕೊನೆಗಳಿಗೆ ಇಲ್ಲಿ ಸಾಕ್ರೆಟಿಸ್ನ ಮಾತನ್ನು ಸ್ಮರಣ ನೋಡಿ ಹೇಳೋ ಮಾತೆಲ್ಲ ಮುಗ್ದೋಗ್ಬಿಟ್ಟಿದೆ ಹ್ಞೂ ಕೊನೆಗೂ ಉಳಿದಿರೋದು ಆಡುವ ಕಾರ್ಯ ಇಂಥ ಒಳ್ಳೆ ಮಾತು ಬಹುಶಃ ಈ ಒಂದು ಸಾಕ್ರೆಟಿಸ್ನ ಮಾತೇ ನಮ್ಮ ಕನ್ನಡದ ಯುವ ಜನರಿಗೆ ಕಿವಿ ಮಾತು ಹೇಳ್ತಕ್ಕಂಥ ಎಲ್ಲವನ್ನ ನಮ್ಮ ಹಿರಿಯ ಕವಿಗಳು ನಮ್ಮ ಮಹನೀಯರೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೀಗೆ ಮಾಡ್ತಕ್ಕಂಥ ಕೆಲಸ ಒಂದೇ ನಮ್ಮ ಕನ್ನಡ ನಾಡು ನುಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಬಹುಶಃ ನಮ್ಮ ಹಿಂದಿನ ಜನ ಹಿಂದಿನ ಹಿರಿಯರು ನಮಗೆ ಬಿಟ್ಟು ನಾವು ಮುಂದಿನ ಪೀಳಿಗೆ ಅದನ್ನು ತಲುಸ್ಬೇಕಲ್ವಾ ಹಾಗಾಗಿ ಯುವ ಜನತೆಯ ಪಾತ್ರ ತುಂಬ ದೊಡ್ಡದಿದೆ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ರಿ ಸರ್ ಇಂದಿನ ಒಂದು ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಬಂದು ಕನ್ನಡ ನಾಡು ನುಡಿ ಕೆಲವೊಂದು ಹಾಡುಗಳ ಮೂಲಕ ಅದನ್ನು ನಮ್ಮ ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕರು ಕಟ್ಕೊಟ್ಟಿದ್ದೀರಾ ನಿಮ್ಮ ಬಿಡುವಿನ ಸಮಯವನ್ನು ನಮ್ಮ ಸ್ಟುಡಿಯೋಗೆ ಬಂದು ಹಲವಾರು ಮಾತುಗಳನ್ನು ಆಡಿ ಬಂದಿರತಕ್ಕಂಥ ನಿಮಗೆ ನಮ್ಮ ಶ್ರೀ ಬಸವ ಟಿ ವಿಯ ಪ್ರಯುಕ್ತ ಶರಣ ಶರಣಾರ್ಥಿಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಮತ್ತು ಪ್ರೇಕ್ಷಕರಿಗೂ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಶರಣ ಶರಣಾರ್ಥಿಗಳು ಸರ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಕನ್ನಡ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿಯೂ ಕೂಡ ಇಂತಹ ಹತ್ತು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು